ನಮಸ್ಕಾರ. ನಲ್ಮೆಯ ವೀಕ್ಷಕರಿಗೆಲ್ಲ ಬೆಳಗು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಂದನ್ ತನ್ನ ಎರಡನೇ ವರ್ಷದ ಹುಟ್ಟುಹಬ್ಬವನ್ನು ಶೃಂಗೇರಿ ತಾಲೂಕು ಎನ್ಆರ್ಪುರದಲ್ಲಿ ಆಚರಿಸಿಕೊಳ್ತಾ ಇದ್ದಾನೆ. ಈತನಿಗೆ ಶುಭವನ್ನು ಕೋರ್ತಾ ಇದ್ದಾರೆ ತಾಯಿ ಆಶಾ, ತಂದೆ ಶ್ರೀನಾಥ್, ಅಜ್ಜಿ ಜಯಮ್ಮ, ಉಮಾ, ತಾತಂದಿರು ಕರಿಯಪ್ಪ ಚಂದ್ರಶೇಖರ್, ದೊಡ್ಡಪ್ಪ ಕೆ ಸತೀಶ್ ಸುರೇಶ್, ದೊಡ್ಡಮ್ಮ ಮಂಜುಳ ಸುಜಾತ, ಅಣ್ಣಂದಿರಾದ ದರ್ಶನ್ ಪವನ್, ಅಕ್ಕ ಚಂದು ಅನುಷಾ ಮತ್ತು ಮನೆಯವರು. ಕನ್ನಡದ ಮೇರು ಕವಿಗಳಲ್ಲಿ ಒಬ್ಬರಾದ ಡಿ ವಿ ಜಿ ಅವರು ಗ್ರಂಥಗಳು ಬಾಳನ್ನು ಬೆಳಗಿಸುವ ಸಂಜೀವಿನಿ ಎಂದು ಹೇಳಿರುವುದು ಅವುಗಳ ಉಪಯುಕ್ತತೆಯ ಮಹತ್ವವನ್ನು ಸಾರುತ್ತದೆ. ಈ ಪ್ರಪಂಚದಲ್ಲಿ ಖರ್ಚು ಮಾಡಿದಷ್ಟು ಹೆಚ್ಚುತ್ತಾ ಹೋಗುವ ಸಂಪತ್ತೆಂದರೆ ವಿದ್ಯೆ ಮಾತ್ರ. ಹೌದು, ಹಿಂದಿ, ಇಂಗ್ಲಿಷ್, ಕನ್ನಡ, ಸಂಸ್ಕೃತ ಮುಂತಾದ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿರುವ ಅನೇಕ ಗ್ರಂಥಗಳನ್ನು, ಅನುವಾದಿತ ಕೃತಿಗಳನ್ನು, ಲೇಖನಗಳನ್ನು ಬರೆದಿರುವಂತಹ ಸಂಸ್ಕೃತ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀ ಎಸ್ ರಂಗನಾಥ್ರವರು ನಮ್ಮ ಇಂದಿನ ಬೆಳಗು ಕಾರ್ಯಕ್ರಮದ ಅತಿಥಿಗಳು. ಡಾಕ್ಟರ್ ಎಸ್ ರಂಗನಾಥ್ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಸಂಸ್ಕೃತ ಎಂಎಯಲ್ಲಿ ಪ್ರಥಮ ರ್ಯಾಂಕ್ ಪಡೆದುದಕ್ಕಾಗಿ ಹಿರಿಯಣ್ಣ ಚಿನ್ನದ ಪದಕ ಹಾಗೂ ಹೆಬ್ಬಾರ್ ಶ್ರೀ ವೈಷ್ಣವ ಸಭಾ ಚಿನ್ನದ ಪದಕ ಲಭಿಸಿದೆ. ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಿಂದ ಅದ್ವೈತ ವೇದಾಂತದಲ್ಲಿ ವಿದ್ವಾನ್ ಪದವಿ, ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ ಎಂಬ ವಿಷಯವನ್ನು ಕುರಿತು ಬರೆದ ಪ್ರೌಢ ಪ್ರಬಂಧಕ್ಕೆ PhD ಪದವಿ, ಆಧುನಿಕ ಸಂಸ್ಕೃತ ಸಾಹಿತ್ಯವನ್ನು ಕುರಿತು ಹಿಮಾಚಲ ವಿಶ್ವವಿದ್ಯಾಲಯದಿಂದ ಡಿಲಿಟ್ ಪದವಿ ದೊರೆತಿದೆ. ಇವರ ಕೆಲವು ಪ್ರಸಿದ್ಧ ಕೃತಿಗಳೆಂದರೆ ಪರ್ಸ್ಯೂಟ್ಸ್ ಇನ್ ಇಂಡಿಯನ್ ಫಿಲಾಸಫಿ, ಪರಮಾರ್ಥ ಚಿಂತನೆ, ಸ್ವಾತಂತ್ರ್ಯೋತ್ತರ ದೂತಕಾವ್ಯಗಳು, ಸ್ವಾತಂತ್ರ್ಯೋತ್ತರ ಸಂಸ್ಕೃತ ನಾಟಕ, ಸ್ವಾತಂತ್ರ್ಯೋತ್ತರ ಮಹಿಳಾ ಸಾಹಿತ್ಯ, ಚಂಪೂ ಕಾವ್ಯಗಳು, ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ, ಅರ್ವಾಚೀನ ಕವಿಮಾಲಾ, ಗುರು ಶಿಷ್ಯ ಪರಂಪರೆ ಮುಂತಾದವುಗಳು. ಇಂಗ್ಲಿಷ್, ಕನ್ನಡ, ಸಂಸ್ಕೃತದಲ್ಲಿ ಇವರ 80 ಲೇಖನಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಪ್ರಸ್ತುತ NMKRV ಮಹಿಳಾ ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ರಂಗನಾಥ್ ಅವರೊಂದಿಗೆ ನಮ್ಮ ಇಂದಿನ ಬೆಳಗು. ನಮಸ್ಕಾರ ಸರ್, ಇವತ್ತಿನ ಬೆಳಗು ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ. ಸರ್, ತಾವು ಸುಮಾರು 8 ವರ್ಷಗಳ ಕಾಲ ಋಗ್ವೇದವನ್ನು ಅಭ್ಯಾಸ ಮಾಡಿದ್ದೀರಿ, ಸಂಸ್ಕೃತದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀರಿ. ಈ ಋಗ್ವೇದ ಅಂದ್ರೆ ಏನು? ಈ ವೇದಗಳಲ್ಲಿ ಋಗ್ವೇದದ ಸ್ಥಾನ, ಸ್ವರೂಪ, ವೈಶಿಷ್ಟ್ಯ ಏನು ಅಂತ ಒಂದು ಸ್ವಲ್ಪ ವಿವರಿಸಿ ಹೇಳಿ ಸರ್. ವೇದ, ವೇದ ಅಂದ್ರೆ ಜ್ಞಾನ ಅಥವಾ ಜ್ಞಾನ ಭಂಡಾರ ಎಂಬುದಾಗಿ ಕರೆಯಬಹುದು. ವೇದಗಳನ್ನು ಪ್ರಧಾನವಾಗಿ 4 ವಿಭಾಗಗಳಾಗಿ ಮಾಡತಕ್ಕಂಥ ಪರಿಪಾಠಿ ಇದೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಅಂತ. ಪ್ರತಿಯೊಂದು ವೇದದಲ್ಲೂ ಕೂಡ ಸಂಹಿತ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ ಎಂಬುದಾಗಿ ಮತ್ತೆ 4 ಭಾಗಗಳಾಗತಕ್ಕಂಥದ್ದು ಕೂಡ ಉಂಟು. ಋಗ್ವೇದದಲ್ಲಿ ಒಟ್ಟು 10 ಮಂಡಲಗಳು, 8 ಅಷ್ಟಕಗಳು, 1028 ಸೂಕ್ತಗಳು, 10552 ಮಂತ್ರಗಳು ಇದೆ. ಸಂಪೂರ್ಣವಾಗಿರ್ತಕ್ಕಂಥ ಋಗ್ವೇದವನ್ನು ಒಂದು ಸಲ ನಾವು ಬಾಯಿಪಾಠ ಮಾಡಬೇಕಾದ್ರೆ 52 ಗಂಟೆ ಕಾಲ ಆಗತ್ತೆ. ಋಗ್ವೇದದಲ್ಲಿ ಸೃಷ್ಟಿಯ ಕ್ರಮ ಇದೆ, ವೇದಾಂತದ ಬಗ್ಗೆ ಇದೆ, ದೇವತೆಗಳ ಬಗ್ಗೆ ಆರಾಧನೆ ಹೇಗೆ ಮಾಡಬೇಕು ಎಂಬತಕ್ಕಂಥದ್ದಿದೆ. ಅನೇಕ ವಿಷಯಗಳನ್ನು ಕೂಡಿಕೊಂಡಿರತಕ್ಕಂತಹ ಈ ಋಗ್ವೇದ ನಿಜಕ್ಕೂ ಒಂದು ಜ್ಞಾನ ಭಂಡಾರ ಮತ್ತು ವಿಶ್ವಕೋಶ ಎಂದರೆ ಅತಿಶಯೋಕ್ತಿಯಲ್ಲ. ಸರ್, ಹಾಗೇನೆ ನೀವು ಈ ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಿಂದ ಅದ್ವೈತ ವೇದಾಂತದಲ್ಲಿ ವಿದ್ವಾನ್ ಪದವಿ ಪಡೆದಿದ್ದೀರಿ. ಈ ಭಾರತೀಯ ವಿದ್ಯಾಭವನದಲ್ಲಿ ಸುಮಾರು 8 ವರ್ಷಗಳ ಕಾಲ ಸಸ್ವರವಾಗಿ ಈ ಋಗ್ವೇದವನ್ನು ಹೇಳಿಕೊಡ್ತೀರಿ. ಇದು ಪಾರಂಪರಿಕವಾಗಿ ಬಂದ್ರೆ ಮಾತ್ರನೇ ಇದು ಸಾಧ್ಯ ಆಗುವಂಥದ್ದು. ಸಾಮಾನ್ಯವಾಗಿ ಸಸ್ವರವಾಗಿ ಯಾರು ಹೇಳುವುದಿಲ್ಲ. ಈಗ ಇದನ್ನೇ ಸಸ್ವರವಾಗಿ ನಮಗೂ ಒಂಚೂರು. ಶಿಕಾರಿಪುರದ ಶಾಂಭಟ್ರು ಅಂತ ವಯಾಳಿ ಕಾವಲಲ್ಲಿದ್ದರು. ಅವರು ಶಿಷ್ಯರಾಗಿರ್ತಕ್ಕಂಥ KN ಸುಬ್ರಹ್ಮಣ್ಯಂ ಅವರ ಹತ್ರ ಅವರ ಮನೆಗೆ ಹೋಗಿ 8 ವರ್ಷಗಳ ಕಾಲ ನಾನು ಋಗ್ವೇದವನ್ನು ಅಭ್ಯಾಸ ಮಾಡಿದೆ. ಅದರಲ್ಲಿ ನೀವು ಈಗ ಕೇಳಿರೋ ಹಾಗೆ ಸಸ್ವರವಾಗಿ ಋಗ್ವೇದದ ಮೊದಲನೇ ಸೂಕ್ತವನ್ನು ತಮ್ಮ ಮುಂದೆ ಈಗ ಪಠಣ ಮಾಡಕ್ಕೆ ಇಷ್ಟಪಡ್ತೀನಿ. ಅಗ್ನಿದೇವತೆಯನ್ನು ಕುರಿತಾಗಿರ್ತಕ್ಕಂಥ ಈ ಸೂಕ್ತ. ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ
ಅಗ್ನಿ ಪೂರ್ವೇ ವಿರುಷಿ ವಿರೀಢ್ಯೋ ನೂತನೈರುತ ಸ ದೇವಂ ಯೇಹ ವಕ್ಷತಿ ಅಗ್ನಿನಾರಯಮಶ್ನವತ್ಪೋಷಮೇವ ದಿವೇ ದಿವೇ ಯಶಸಂ ವೀರವತ್ತಮಂ ಅಗ್ನೇಯಂ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸಯಿದ್ದೇವೇಷು ಗಚ್ಚತಿ ಅಗ್ನಿರ್ಹೋತ ಕವಿಕ್ರತುಃ ಸತ್ಯಶ್ಚಿತ್ರಶ್ರವಸ್ತಮಃ ದೇವೋ ದೇವೇ ವಿರಾಗಮತ್ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತಯೇಮಸಿ ರಾಜಂತಮಧ್ವರಾಣಾಂ ಗೋಪಾಮೃತಸ್ಯದಿ ದಿವಿಂ ವರ್ಧಮಾನಂ ಸ್ವೇದಮೇ ಸನಪಿತೇ ವಸೂನವೇಗ್ನೇ ಸೂಪಾಯನೋ ಭವ ಸಚಸ್ವಾನ ಸ್ವಸ್ತಯೇ. ಇದೇ ರೀತಿಯಾಗಿ ಮುಂದುವರಿಯತ್ತೆ ಸಮಗ್ರವಾಗಿರ್ತಕ್ಕಂಥ ಋಗ್ವೇದ. ನಾನು ಕೇವಲ ಮೊದಲನೇ ಸೂಕ್ತವನ್ನ ಮಾತ್ರ ಹೇಳಿದ್ದೀನಿ, ಅಗ್ನಿ ಸೂಕ್ತ. ಅಂದ್ರೆ ಇದು ಕಾರಣ ಏನು ಸರ್, ಸಾಮಾನ್ಯವಾಗಿ ಈ ನಡುವೆ ಇದನ್ನ ಸಸ್ವರವಾಗಿ ಹೇಳುದನ್ನು ನಿಲ್ಸಿದ್ದಾರೆ ಅನ್ನೋದಕ್ಕೆ ಕಾರಣ ಏನಾದ್ರೂ ಇದೆಯಾ? ಅದು ಗುರುಮುಖೇನ ಅಧ್ಯಯನ ಮಾಡ್ತಕ್ಕಂತ ಪರಿಪಾಠಿ ಈಗಿನ ಕಾಲದಲ್ಲಿ ಅಷ್ಟು ಹೆಚ್ಚಾಗಿ ಬರ್ತಾ ಇಲ್ಲ. ಯಾಕೆಂದ್ರೆ ಪಾಶ್ಚಾತ್ಯ ವ್ಯಾಸಂಗದ ಕಡೆಗೆ ನಮ್ಮ ಮನಸ್ಸು ಹೆಚ್ಚು ಒಲಿದಿರೋದ್ರಿಂದ ಮತ್ತು ಪಾರಂಪರಿಕವಾಗಿ ಓದೋದಕ್ಕೆ ಅಷ್ಟು ಸಮಯಾವಕಾಶ ನಾವು ಕೊಡದೇ ಇರೋದ್ರಿಂದ ಪ್ರಾಯಶಃ ಹೀಗಾಗಿರ್ಬೋದು ಅಂತ ಅನ್ಸತ್ತೆ. ಪ್ರತಿ ವೇದದಲ್ಲೂ ಕೂಡ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತನ್ನು ಅಧ್ಯಯನ ಮಾಡೋದು, ಹಾಗೇನೆ ಕ್ರಮ, ಜಟ, ಘನ ಇತ್ಯಾದಿಗಳನ್ನು ಕೂಡ ಪರಿಪಾಠಿ ಮಾಡತಕ್ಕಂತ ಪದ್ಧತಿ ನಮ್ಮಲ್ಲಿ ಅನೂಚಾನವಾಗಿ ಬಂದಿತ್ತು. ನೀವು ಪಾರಂಪರಿಕವಾಗಿ ಕಲ್ತಿರೋದ್ರಿಂದ 8 ವರ್ಷಗಳ ಕಾಲ ಸುಸ್ವರವಾಗಿ ಹಾಡ್ತಾ ಇದ್ದೀರಿ. ಹಾಗೇನೆ ಸರ್, ನೀವು ಈ ಥಾಯ್ಲೆಂಡ್ ನಲ್ಲಿರುವ ರಾಮಾಯಣವನ್ನ ಕನ್ನಡಕ್ಕೆ ಭಾಷಾಂತರ ಮಾಡ್ತೀರಿ. ಈ ಥಾಯ್ಲೆಂಡ್ ರಾಮಾಯಣದ ವೈಶಿಷ್ಟ್ಯವನ್ನು ಅಂದ್ರೆ ನಮ್ಮ ರಾಮಾಯಣಕ್ಕೂ ಆ ರಾಮಾಯಣಕ್ಕೂ ಇರುವಂತಹ ಮೂಲಭೂತವಾದಂತಹ ವ್ಯತ್ಯಾಸ ಏನು ಅಂತ? ರಾಮಾಯಣ ನೋಡಿ, ನಮ್ಮ ದೇಶದ ಆದಿಕಾವ್ಯ. ಯಾವಸ್ತಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಎಂಬತಕ್ಕಂಥ ಮಾತಿಗೆ ಅನುಗುಣವಾಗಿ ನದಿಗಳು ಎಲ್ಲಿ ತನಕ ಹರಿತಾ ಇರುತ್ತೋ, ಬೆಟ್ಟ ಗುಡ್ಡಗಳು ಎಲ್ಲಿ ತನಕ ನಮ್ಮ ಜೊತೆ ಇರುತ್ತೋ, ಅಲ್ಲಿ ತನಕ ಈ ರಾಮಾಯಣ ಅನ್ನೋದು ನಮ್ಮೊಡನೆ ಇದ್ದೇ ಇರುತ್ತೆ ಅನ್ನೋದಕ್ಕೆ ಬೇರೆ ಉದಾಹರಣೆನೇ ಬೇಕಾಗಿಲ್ಲ. ರಾಮಾಯಣ ಸಮಗ್ರವಾಗಿರತಕ್ಕಂಥ ವಿಶ್ವದ ಎಲ್ಲ ಕಡೆಯೂ ಕೂಡ ಪ್ರಸಾರವಾಗಿದೆ, ಪ್ರಚಾರ ಆಗಿದೆ ಮತ್ತು ಅನುವಾದ ಕಾರ್ಯವೂ ಕೂಡ ಸಮಗ್ರವಾಗಿ ನಡೆದಿದೆ. ಉದಾಹರಣೆಗೆ ಲಾವೋಸ್ ದೇಶದಲ್ಲಿ ರಾಮಾಯಣ ಇದೆ, ಇಂಡೋನೇಷ್ಯಾ ದೇಶದಲ್ಲಿ ರಾಮಾಯಣ ಇದೆ, ಥೈಲ್ಯಾಂಡ್ ಅಲ್ಲೂ ಕೂಡ ರಾಮಾಯಣ ಇದೆ. ತಾವು ಕೇಳಿರೋ ಹಾಗೆ ಥಾಯ್ ದೇಶದ ರಾಮಾಯಣಕ್ಕೆ ರಾಮಕಿನ್ ಎಂಬುದಾಗಿ ಕರೀತಾರೆ. ಆ ರಾಮಕಿನ್ ಬೇಸ್ಡ್ ಆಗಿರ್ತಕ್ಕಂಥ ರಾಮಾಯಣವನ್ನ ದಿಲ್ಲಿ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಅಧ್ಯಕ್ಷರಾಗಿದ್ದಂತಹ ಪದ್ಮಶ್ರೀ ವಿಜೇತರಾದಂತಹ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿಯವರು ರಾಮಕೀರ್ತಿ ಮಹಾಕಾವ್ಯಂ ಎಂಬತಕ್ಕಂಥ ಶೀರ್ಷಿಕೆಯಿಂದ ಥಾಯ್ಲ್ಯಾಂಡ್ನಲ್ಲಿ ರಾಜಕುಮಾರಿಯಾಗಿರ್ತಕ್ಕಂಥ ಪ್ರಿನ್ಸೆಸ್ ಸಿರಿಂದ್ರಾನ್ ಅವರಿಗೆ ಹೇಳ್ಕೊಡ್ತಕ್ಕಂಥ ಸಮಯದಲ್ಲಿ ಅದನ್ನು ರಚನೆ ಮಾಡಿದರು. ಅದನ್ನು ಸಮಗ್ರವಾಗಿರ್ತಕ್ಕಂತಹ ಭಾರತೀಯ ಭಾಷೆಗಳಿಗೂ ಕೂಡ ತರ್ಜುಮೆ ಆಗಬೇಕು ಎಂಬುದಾಗಿ ಒಂದು ಪ್ರಾಜೆಕ್ಟ್ ಇತ್ತು. ಅದರ ಪ್ರಕಾರ ಕನ್ನಡಕ್ಕೆ ತಾವು ಯಾಕೆ ಭಾಷಾಂತರ ಮಾಡಬಾರದು ಅಂತ ನನ್ನ ಸತ್ಯವ್ರತ ಶಾಸ್ತ್ರಿಗಳು ಕೇಳಿದರು. ಮಹಾಶ್ವೇತಾ ದೇವಿ ಅವರು ಅದನ್ನ ಬಂಗಾಳಿ ಭಾಷೆಗೆ ಮಾಡಿದ್ದಾರೆ, ನಾನು ಅದನ್ನ ಕನ್ನಡಕ್ಕೆ ಮಾಡಿದೆ. 25 ಸರ್ಗ ಇದೆ, 2468 ಶ್ಲೋಕ ಇದೆ. ನಮ್ಮ ರಾಮಾಯಣಕ್ಕೂ ಆ ರಾಮಾಯಣಕ್ಕೂ ಮೂಲಭೂತವಾಗಿರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ನಮ್ಮಲ್ಲಿ ಹನುಮಂತ ಆಜನ್ಮ ಬ್ರಹ್ಮಚಾರಿ, ಆದರೆ ಥಾಯ್ ರಾಮಾಯಣದಲ್ಲಿ ಏನಾಗುತ್ತೆ ಅಂದರೆ ಹನುಮಂತನಿಗೆ 2 ಮದುವೆಗಳು, ಒಂದು ರಾವಣಾಸುರನ ಮಗಳು, ಇನ್ನೊಂದು ವಿಭೀಷಣನ ತಂಗಿ. ಆ ಇಬ್ಬರಲ್ಲಿ ಕೂಡ ಮದುವೆ ಆಗಿ 2 ಮಕ್ಕಳಾಗ್ತಾರೆ ಹನುಮಂತನಿಗೆ, ಮಚ್ಚಾನು ಮತ್ತು ಮಂಕೂಟ ಅಂತ 2 ಮಕ್ಕಳು. ಆ ಮಕ್ಕಳು ರಾಮನನ್ನ ಪಾತಾಳ ಕರ್ಕೊಂಡು ಹೋಗ್ಬಿಟ್ಟು ಸೆರೆ ಹಾಕ್ಬಿಡ್ತಾರೆ. ಹನುಮಂತ ತನಗೇ ಗೊತ್ತಿಲ್ಲದೆ ತನ್ನ ಮಕ್ಕಳ ಜೊತೆಗೆ ಯುದ್ಧ ಮಾಡಿ ರಾಮನನ್ನ ಮತ್ತೆ ಭೂಲೋಕಕ್ಕೆ ಕರ್ಕೊಂಡ್ ಬರತಕ್ಕಂಥದ್ದು ಮೊಟ್ಟ ಮೊದಲೇದಾಗಿರ್ತಕ್ಕಂಥ ವಿಚಿತ್ರ ಸನ್ನಿವೇಶ ಥಾಯ್ ರಾಮಾಯಣದಲ್ಲಿದೆ. ಥಾಯ್ ದೇಶದಲ್ಲಿ ಪ್ರತಿಯೊಬ್ಬ ರಾಜನಿಗೂ ಕೂಡ ರಾಮ ಅಂತಾನೆ ಕರೀತಕ್ಕಂಥದ್ದು ಅವರ ರಾಮನ ವಿಶ್ವಾಸವನ್ನು ತೋರಿಸುತ್ತೆ. ರಾಮ 1, ರಾಮ 13, ರಾಮ 14 ಈ ರೀತಿಯಾಗಿ ಎಲ್ಲ ರಾಜರಿಗೂ ಕೂಡ ರಾಮ ಅಂತಾನೆ ಹೆಸರಿಡ್ತಾರೆ. ಲವಪುರಿ ಅಂತ ಅಲ್ಲಿರೋದ್ರಿಂದ ಲವ ಅಲ್ಲೇ ಹುಟ್ಟದ ಅಂತ ಅವರು ವಾದ ಮಾಡೋದು. ಈ ರೀತಿಯಾಗಿ ಅನೇಕ ವ್ಯತ್ಯಾಸಗಳಿದೆ ಥಾಯ್ ರಾಮಾಯಣಕ್ಕೂ ಮತ್ತು ನಮ್ಮ ರಾಮಾಯಣಕ್ಕೂ. ಆದ್ರೆ ಮೂಲಭೂತವಾಗಿರ್ತಕ್ಕಂಥದ್ದು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಅಂದ್ರೆ ಆಜನ್ಮ ಬ್ರಹ್ಮಚಾರಿ ಆಗಿರ್ತಕ್ಕಂತ ಹನುಮಂತನಿಗೆ ಒಂದಲ್ದೆ 2 ಮದುವೆಗಳನ್ನು ಮಾಡಿಸಿರೋದು ಹೌದು. ಇನ್ನು ಈ ಹಿಮಾಚಲ ಪ್ರದೇಶ ಯೂನಿವರ್ಸಿಟಿಯಿಂದ ನಿಮಗೆ ಆಧುನಿಕ ಸಂಸ್ಕೃತ ಸಾಹಿತ್ಯಕ್ಕಾಗಿ ಡಿಲೆಟ್ ಪದವಿ ನೀಡಿದ್ದಾರೆ. ಈ ಆಧುನಿಕ ಸಂಸ್ಕೃತ ಸಾಹಿತ್ಯದ ವಿವಿಧ ಆಯಾಮಗಳು ಏನು ಸರ್? ಆಧುನಿಕ ಸಂಸ್ಕೃತ ಸಾಹಿತ್ಯ ಎಂಬತಕ್ಕಂಥದ್ದು ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ಮುಂಬಯಿಯಿಂದ ಹಿಡಿದು ಕರ್ನಾಟಕದವರೆಗೂ ಕೂಡ ವ್ಯಾಪಕವಾಗಿರತಕ್ಕಂಥ ಒಂದು ಸಾಹಿತ್ಯ. ಸಂಸ್ಕೃತ ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಸುಮಾರು 250 ಜನ ಕವಿಗಳು ಇವತ್ತು ಕೂಡ
ಸಾಹಿತ್ಯದ ವಿಭಿನ್ನ ಪ್ರಾಕಾರಗಳಾಗಿರ್ತಕ್ಕಂತಹ ಮಹಾಕಾವ್ಯಗಳು, ಖಂಡಕಾವ್ಯಗಳು, ದೂತಕಾವ್ಯಗಳು, ಸ್ತೋತ್ರ ಕಾವ್ಯಗಳು, ನಾಟಕ ಸಾಹಿತ್ಯ ಇತ್ಯಾದಿ ಎಲ್ಲ ಪ್ರಕಾರಗಳಿಗೂ ಕೂಡ ಪ್ರಕೃಷ್ಟವಾಗಿ ತಮ್ಮ ಕೃತಿಗಳನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಕೃತಿಗಳ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಪಾರಂಪರಿಕವಾಗಿ ಕೆಲವು ನಾವು ಏನು ಅನೂಚಾನವಾಗಿ ನಡೆಸ್ಕೊಂಡು ಬಂದಿದ್ವೋ ಅದಕ್ಕಿಂತ ಹೊರತಾಗಿಯೂ ಕೂಡ ಆಧುನಿಕ ಕವಿಗಳು ತಮ್ಮದೇ ಆಗಿರತಕ್ಕಂತಹ ರೀತಿಯಲ್ಲಿ ಕಾವ್ಯವನ್ನ ಬರೆದಿದ್ದಾರೆ. ವಿದೇಶದಲ್ಲಿ ಇರತಕ್ಕಂತಹ ಕೆಲವು ಕವನಗಳ ಪರಿಣಾಮವೂ ಕೂಡ ನಮ್ಮಲ್ಲಿ ಆಗಿದೆ. ಉದಾಹರಣೆಗೆ ಡಾಕ್ಟರ್ ರಾಮ್ಕರಣ್ ಶರ್ಮಾ ಅವರು ಒಂದು ಸುಪ್ರಸಿದ್ಧವಾಗಿರತಕ್ಕಂತಹ ಕವನ ಸಂಕಲನಗಳನ್ನೆಲ್ಲ ಬಿಡುಗಡೆ ಮಾಡಿದ್ರು. ಇದು 1997 ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ 10th ಅಂತಾರಾಷ್ಟ್ರೀಯ ಸಂಸ್ಕೃತ ಸಮ್ಮೇಳನದಲ್ಲಿ ಈ ಕೃತಿ ನಾನು ಬರೆದಿದ್ದನ್ನ ಅವರು ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ರಾಜ್ಯಪಾಲರಾಗಿದ್ದಂತಹವರು ಆ ಕೃತಿಯನ್ನ ಬಿಡುಗಡೆ ಮಾಡಿದ್ರು. ಡಾಕ್ಟರ್ ರಾಮಕರಣ್ ಶರ್ಮಾ ಅವರ ತರಹನೇ ಡಾಕ್ಟರ್ ಸತ್ಯವ್ರತ ಶಾಸ್ತ್ರಿಯವರಿದ್ದಾರೆ, ಹಾಗೆ ರಾಧಾವಲ್ಲಭ ತ್ರಿಪಾಠಿ ಅವರಿದ್ದಾರೆ, ಅಭಿರಾಜ್ ರಾಜೇಂದ್ರ ಮಿಶ್ರಾ ಅವರಿದ್ದಾರೆ, ನಮ್ಮ ಕರ್ನಾಟಕದವರೇ ಆಗಿರತಕ್ಕಂಥವರು ಕೂಡ ಅನೇಕ ಜನ ಇದರಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಉದಾಹರಣೆಗೆ ಪಂಡಿತ್ ಪಂಡರೀನಾಥಾಚಾರ್ಯ ಗಲಗಲಿ ಅವರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ರಾಷ್ಟ್ರಪತಿ ಪ್ರಶಸ್ತಿ ಮೂರು ಕೂಡ ದೊರಕಿದೆ. ಹಾಗೇನೆ ನಮ್ಮ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಕೂಡ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಬಾದರಾಯಣ ಪ್ರಶಸ್ತಿ ಇತ್ಯಾದಿಗಳು ದೊರೆತಿದೆ. ಅವರು ಆಶು ಕವಿಗಳು ಕೂಡ ಹೌದು, ಮತ್ತು ಅವಧಾನ ಕಲೆಯಲ್ಲೂ ಕೂಡ ಅವರು ಅನೇಕ ಕಾವ್ಯಗಳನ್ನು ಆಶುವಾಗಿ ರಚನೆ ಮಾಡತಕ್ಕಂಥದ್ದು ಕಂಡು ಬರುತ್ತೆ. ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿ ಅವರಿಗೆ ಮಹಾಮಹೋಪಾಧ್ಯಾಯ ಎಂಬತಕ್ಕಂಥ ಬಿರುದು ಕೂಡ ದೊರಕಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಾಕ್ತನ ಪ್ರಾಧ್ಯಾಪಕರು ಕೂಡ ಅವರು ಹಾಗಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಅವರ ಅನೇಕ ನಾಟಕಗಳನ್ನು ಅವರು ರವೀಂದ್ರ ರೂಪಕಾಣಿ ಎಂಬುದಾಗಿ ಭಾಷಾಂತರ ಮಾಡಿದ್ದಾರೆ. ಸರ್ವಜ್ಞ ವಚನಗಳನ್ನು ಕೂಡ ಸರ್ವಜ್ಞ ವಚನಾನಿ ಎಂಬುದಾಗಿ ಪ್ರೊಫೆಸರ್ ಪಾಂಡ್ರಂಗಿ ಅವರು ಭಾಷಾಂತರ ಮಾಡಿದ್ದಾರೆ. ನಮ್ಮಲ್ಲಿ ಭಾಷಾಂತರ ಕಾರ್ಯಗಳು ನಡೆದಿದೆ. ಸಾಕಷ್ಟು ಜಗ್ಗು ವಕುಲಭೂಷಣ ಅವರ ಹೆಸರನ್ನು ಎಲ್ಲರೂ ಕೂಡ ಕೇಳಲೇಬೇಕಾಗಿರತಕ್ಕಂಥವರು. 24 ನಾಟಕಗಳನ್ನ ಈ 20th ರಚನೆ ಮಾಡಿರ್ತಕ್ಕಂತಹ ಹಿರಿಯ ವಿದ್ವಾಂಸರು ಜಗ್ಗು ವಕುಲಭೂಷಣ ಅವರು. ಪಾರಂಪರಿಕವಾಗಿ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಸಮಸಾಮಯಿಕ ವಿಷಯಗಳನ್ನು ಕೂಡ ಅಳವಡಿಸಿಕೊಂಡು ಅತ್ಯಂತ ಚೊಕ್ಕಟವಾಗಿ ಅವರು ಕಾರ್ಯಗಳನ್ನು ಮಾಡಿದ್ದಾರೆ. ಮೇಲ್ಕೋಟೆಯಲ್ಲಿ ಇರ್ತಕ್ಕಂತಹ ಹರಿಹರ್ ಶ್ರೀರಾಮ್ ಶರ್ಮಾ ಅವರು ಕೂಡ ಆಶು ಕವಿಗಳು. ಅವರು ಭಗವದ್ ರಾಮಾನುಜರ ಸಮಗ್ರವಾಗಿರತಕ್ಕಂತಹ ಜೀವನವನ್ನು ಆಧರಿಸಿ ಅಸ್ಮತ್ ಚಂಪು ಎಂಬುದಾಗಿ ಒಂದು ಚಂಪು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ಅವರು ಕಾಫಿಯನ್ನ ತ್ರಿವೇಣಿ ಸಂಗಮಕ್ಕೆ ಹೋಲಿಸ್ತಾರೆ ನೋಡಿ. ಕಾಫಿ ಅಂದ್ರೆ ಡಿಕಾಕ್ಷನ್ನು ಮತ್ತೆ ಹಾಲು ಸಕ್ಕರೆ ಇದೆಯಲ್ಲ, ಡಿಕಾಕ್ಷನ್ ಬಣ್ಣ ಕಪ್ಪು, ಅದರಿಂದ ಯಮುನಾ ನದಿಗೆ ಕಪ್ಪು ಅನ್ನ ಹೋಲಿಸ್ತಾರೆ. ಹಾಗೇನೆ ಬಿಳಿ ಬಣ್ಣವಾಗಿರ್ತಕ್ಕಂತಹ ಹಾಲನ್ನ ಗಂಗಾ ನದಿ ನೀರಿಗೆ ಹೋಲಿಸ್ತಾರೆ. ಹಾಗೇನೆ ಗುಪ್ತಗಾಮಿನಿ ಆಗಿರ್ತಕ್ಕಂತಹ ಸರಸ್ವತಿಯನ್ನ ಸಕ್ಕರೆಗೆ ಹೋಲಿಸ್ತಾರೆ. ಅದರಿಂದ ಗಂಗಾ ಪ್ಲಸ್ ಯಮುನಾ ಪ್ಲಸ್ ಸರಸ್ವತಿ ಇಸ್ ಈಕ್ವಲ್ ಟು ಕಾಫಿ ಎಂಬುದಾಗಿ ಅವರು ಆ ರೀತಿ ವರ್ಣನೆ ಮಾಡ್ತಾರೆ. ಮತ್ತು ಮನುಷ್ಯ ಮಲಕೊಂಡು ನಿದ್ದೆ ಮಾಡುವಾಗ ಯಾವ ಯಾವ ರೀತಿ ಒಬ್ಬೊಬ್ರು ಯಾವ ಯಾವ ಭಂಗಿಗಳಲ್ಲಿ ನಿದ್ರೆ ಮಾಡ್ತಾರೆ ಅಂದ್ರೆ, ಕೆಲವರು ಕಾಲೆಲ್ಲ ಮಡಿಚ್ಕೊಂಡು ನಿದ್ದೆ ಮಾಡ್ತಾರೆ ವಾಮನಾವತಾರ ತರಹ, ಕೆಲವರು ಒಂದ್ ಕಾಲ ಈ ಕಡೆ ಒಂದ್ ಕಾಲ ಆ ಕಡೆ ಹಾಕೊಂಡು ನಿದ್ದೆ ಮಾಡ್ತಾರೆ ತ್ರಿವಿಕ್ರಮ ಅವತಾರ ತರಹ, ಇನ್ ಕೆಲವರು ಗುರ್ ಗುರ್ ಅಂತ ಶಬ್ದ ಮಾಡಿಕೊಂಡು ನಿದ್ದೆ ಮಾಡ್ತಾರೆ ವರಾಹ ಅವತಾರ ತರಹ, ಇನ್ ಕೆಲವರು ದಿಂಬ ಮೇಲೆಲ್ಲ ತಮ್ಮ ಕೂದಲುಗಳನ್ನು ಹಾಕೊಂಡು ನರಸಿಂಹಾವತಾರ ತರಹ ನಿದ್ದೆ ಮಾಡ್ತಾರೆ. ಹೀಗೆ ದಶಾವತಾರಗಳನ್ನು ಕೂಡ ನಿದ್ದೆ ಮಾಡ್ತಕ್ಕಂತಹ ಭಂಗಿಯಲ್ಲೇ ತೋರಿಸಿರ್ತಕ್ಕಂಥವರು ವಿದ್ವತ್ ಕವಿಗಳಾಗಿರ್ತಕ್ಕಂತಹ ಪಂಚಭಾಷಾ ಕವಿತಾ ವಲ್ಲಭ ಎಂಬ ಖ್ಯಾತಿಯಲ್ಲಿ ಇರತಕ್ಕಂತಹ ಹರಿಹರ್ ಶ್ರೀರಾಮ್ ಶರ್ಮಾ ಅವರು. ಈ ರೀತಿಯಾಗಿ ಅನೇಕ ಹೊಸ ಹೊಸ ಕೃತಿಗಳು ಬರ್ತಾ ಇದೆ. ಮತ್ತು ಪತ್ರಕಾವ್ಯ ಅಂತ 30 ಕಾಲ ಒಬ್ಬ ಸಂಸ್ಕೃತಜ್ಞ ಇನ್ನೊಬ್ಬನಿಗೆ ಬರೆದಿರತಕ್ಕಂತಹ ಪತ್ರಗಳನ್ನೆಲ್ಲ ಒಂದು ಕಡೆ ಒಗ್ಗೂಡಿಸಿಬಿಟ್ಟು ಪತ್ರಕಾವ್ಯ ಎಂಬುದಾಗಿಯೂ ಕೂಡ ಎಪಿಸ್ಟಲರಿ ಲಿಟ್ರೇಚರ್ ಅಂತ ಒಂದು ಪಾಶ್ಚಾತ್ಯದಲ್ಲಿ ಏನು ಬಂದಿದೆ ಅದರ ಆಯಾಮಕ್ಕೆ ಪೂರಕವಾಗಿಯೂ ಕೂಡ ಅನೇಕ ಕಾವ್ಯಗಳು ಬಂದಿದೆ. ಮತ್ತು ಪಾಶ್ಚಾತ್ಯ ವಿದ್ವಾಂಸಲ್ಲಿ ಇರತಕ್ಕಂತಹ ಬ್ಲಾಂಕ್ ವರ್ಸ್ ಆಗ್ಬೋದು, ಸಾನೆಟ್ ಆಗ್ಬೋದು, ಹೈಕು ಆಗ್ಬೋದು, ಜಿಜಿಟ್ಸು ಆಗ್ಬೋದು, ಅದನ್ನೆಲ್ಲವೂ ಕೂಡ ಸಂಸ್ಕೃತ ಭಾಷೆಯಲ್ಲಿ ತಂದಿರತಕ್ಕಂತಹ ಪ್ರಯತ್ನವನ್ನು ಕೂಡ ಇಚ್ಛಾರಾಮ್ ದ್ವಿವೇದಿ ಅವರು ದಿಲ್ಲಿಯಿಂದ ಮಾಡಿದ್ದಾರೆ. ಹಾಗೂ ಹರ್ಷದೇವ್ ಮಾಧವ ಎಂಬತಕ್ಕಂಥವ್ರು ಈ ವರ್ಷ ಪ್ರಸಕ್ತ ವರ್ಷದಲ್ಲಿ ಸಾಹಿತ್ಯ ಅಕಾಡೆಮಿ ಪುರಸ್ಕೃತವಾಗಿರತಕ್ಕಂತಹ ಹರ್ಷದೇವ್ ಮಾಧವ್ ಅವರು ಮಾಡಿದ್ದಾರೆ. ಹೀಗೆ ಅನೇಕ ನೂತನ ಪ್ರಯೋಗಗಳಿಂದ ಕೂಡಿಕೊಂಡು ಆಧುನಿಕ ಸಂಸ್ಕೃತ ಸಾಹಿತ್ಯ ತನ್ನ ಸರ್ವತೋಮುಖವಾಗಿರತಕ್ಕಂತಹ ಪ್ರತಿಭೆಯಿಂದ ಕಂಗೊಳಿಸ್ತಾ ಇದೆ. ಇವರೆಲ್ಲ ನಮ್ಮ ಕರ್ನಾಟಕದಲ್ಲಿ ಬರೀತಿರುವ ಕರ್ನಾಟಕದಲ್ಲಿ ಬರೀತಾ ಇರುವವರು ಮತ್ತು ಸಮಗ್ರವಾಗಿರತಕ್ಕಂತಹ ಭಾರತ ದೇಶದಲ್ಲಿ ವ್ಯಾಪಕವಾಗಿ ಬರಿತಾ ಇರತಕ್ಕಂತಹ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಕರ್ತೃಗಳು. ಈ ಆಧುನಿಕ ಸಂಸ್ಕೃತ ಕಾವ್ಯಕ್ಕೂ ಕನ್ನಡಕ್ಕೂ ಇರುವಂತಹ ಬಾಂಧವ್ಯ ಏನು ಸರ್? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಈಗ ಕನ್ನಡದ ಸ್ಥಾನ ಎಂಬತಕ್ಕಂಥದ್ರ ಬಗ್ಗೆ ನಾವು ಮಾತಾಡ್ತಾ ಇರುವಾಗ ಈ ಒಂದು ವಿಷಯ ಅತ್ಯಂತ ಜನಜನಿತವಾಗಿರ್ತಕ್ಕಂಥದ್ದು. ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ಬರೀ ಕೃತಿಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಭಾಷಾಂತರ ಆಗ್ತಾ ಇತ್ತು. ಈಗ ಹಾಗಲ್ಲ, ಕನ್ನಡದಲ್ಲಿ ಇರತಕ್ಕಂತಹ ಸುಪ್ರಸಿದ್ಧ ಕೃತಿಗಳು ಕೂಡ ಸಂಸ್ಕೃತಕ್ಕೆ ತರ್ಜುಮೆ ಆಗ್ತಾ ಇದೆ. ಹೀಗಾಗಿ ಎರಡೂ ಭಾಷೆಗಳಿಗೂ ಕೂಡ ಸರಿಸಮಾನವಾಗಿರ್ತಕ್ಕಂತಹ ಸ್ಥಾನಮಾನಗಳನ್ನು ಕೊಟ್ಟಿರೋದ್ರಿಂದಲೇ ಸಮಾಜ ಸುವ್ಯವಸ್ಥಿತವಾಗಿ ನಡೆಯೋದಕ್ಕೆ ಸಾಧ್ಯವಾಗತ್ತೆ.
ನಾನು ಎರಡು ಮೂರು ಉದಾಹರಣೆಗಳನ್ನು ತಮ್ಮ ಮುಂದೆ ಹಂಚಿಕೋಬಹುದಾದರೆ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪು ಅವರ ನಾಟಕಗಳನ್ನ ಕುವೆಂಪು ನಾಟಕ ಚಕ್ರಂ ಎಂಬುದಾಗಿ ಮೈಸೂರಲ್ಲಿ ಇರತಕ್ಕಂಥ ಪ್ರೊಫೆಸರ್ ಸಿ ಜಿ ಪುರುಷೋತ್ತಮ ಅವರು ಭಾಷಾಂತರ ಮಾಡಿದ್ದಾರೆ. ಹಾಗೆಯೇ ಸರ್ವಜ್ಞ ವಚನಗಳನ್ನೆಲ್ಲವೂ ಕೂಡ ಅವರೇ ಸಿ ಜಿ ಪುರುಷೋತ್ತಮ ಅವರು ಮಾಡಿದ್ದಾರೆ, ಪ್ರೊಫೆಸರ್ ಕೆ ಟಿ ಪಾಂಡ್ರಂಗಿ ಅವರು ಕೂಡ ಭಾಷಾಂತರ ಮಾಡಿದ್ದಾರೆ. ಇನ್ನೋರ್ವ ಜ್ಞಾನಪೀಠ ಪುರಸ್ಕೃತರಾಗಿರ್ತಕ್ಕಂತಹ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕೃತಿ ಸುಬ್ಬಣ್ಣ ಎಂಬುದನ್ನ ಹೋನ ವೆಂಕಟೇಶ್ ಶಾಸ್ತ್ರಿ ಎಂಬತಕ್ಕಂಥವರು ಸುಬ್ಬಣ್ಣ ಎಂಬತಕ್ಕಂತಹ ಶೀರ್ಷಿಕೆಯಲ್ಲೇ ಭಾಷಾಂತರ ಮಾಡಿದ್ದಾರೆ. ರಾಮಚಂದ್ರ ಬೇಂದ್ರೆ, ನೀವು ಬರೆದಿರುವಂತಹ ಪುಸ್ತಕ ಈ ವಿಚಾರದಲ್ಲಿ ಯಾವುದು ಸರ್? ನಾನು ಅರ್ವಾಚೀನ ಕವಿಮಾಲಾ ಎಂಬುದಾಗಿ ಸಮಗ್ರವಾಗಿರ್ತಕ್ಕಂತಹ ಆಧುನಿಕ ಕವಿಗಳನ್ನ ನಾನು ಸಂಸ್ಕೃತದಲ್ಲಿ ಅದನ್ನ ಮಾಡಿದ್ದೀನಿ. ಹಾಗೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಹೆಸರು ಎಲ್ಲರೂ ಕೂಡ ಸಾಕಷ್ಟು ಕೇಳಿದ್ದಾರೆ. ಭೈರಪ್ಪನವರ ಸುಪ್ರಸಿದ್ಧವಾಗಿರತಕ್ಕಂಥ ಎರಡು ಕಾದಂಬರಿಗಳು ಅಂದ್ರೆ ಸಾರ್ಥ ಮತ್ತು ಧರ್ಮಶ್ರೀ. ಎಂಟನೇ ಶತಮಾನದ ಭಾರತದ ಸ್ಥಿತಿಯನ್ನ ಅಚ್ಚಳಿಯದೆ ಮೂಡಿಸತಕ್ಕಂತಹ ಕಾವ್ಯ ಸಾರ್ಥ. ಇದನ್ನ ಮೈಸೂರಿನಲ್ಲಿ ಇರತಕ್ಕಂತಹ ಎಚ್ ವಿ ನಾಗರಾಜರಾವ್ ಅವರು ಸಾರ್ಥ ಎಂಬುದಾಗಿ ಭಾಷಾಂತರ ಮಾಡಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಅವರಿಗೆ ಪ್ರಶಸ್ತಿಯು ಕೂಡ ಲಭಿಸಿದೆ. ಹಾಗೇನೆ ಧರ್ಮಶ್ರೀ ಎಂಬತಕ್ಕಂತಹ ಇನ್ನೊಂದು ಅವರ ಕೃತಿ, ಭೈರಪ್ಪನವರ ಕೃತಿಯನ್ನ ನಮ್ಮ ಸಂಭಾಷಣ ಸಂದೇಶ ಎಂಬುದಾಗಿ ಬೆಂಗಳೂರಿಂದ ಬರತಕ್ಕಂತಹ ಮಾಸಿಕ ಸಂಸ್ಕೃತ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರ್ತಕ್ಕಂತಹ ವಿದ್ವಾನ್ ಜನಾರ್ದನ ಹೆಗ್ಡೆ ಅವರು ಧರ್ಮಶ್ರೀಹಿ ಎಂಬುದಾಗಿ ಭಾಷಾಂತರ ಮಾಡಿದ್ದಾರೆ. ಹಾಗೆಯೇ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಸುಪ್ರಸಿದ್ಧವಾಗಿರತಕ್ಕಂಥ ಕೃತಿ ಗಂಗಾವತರಣ, ಅದನ್ನ ಪಂಡಿತ ಪಂಡಿರಿನಾಥಾಚಾರ್ಯ ಗಲಗಲಿ ಅವರು ಗಂಗಾವತರಣ ಎಂಬತಕ್ಕಂಥ ದೃಷ್ಟಿಯಲ್ಲಿಯೇ ಭಾಷಾಂತರ ಮಾಡಿದ್ದಾರೆ. ಮತ್ತು ಹಾಮಾನಾಯಕ್ ಅವರ ಮಕ್ಕಳ ಮನಸ್ಸು ಎಂಬತಕ್ಕಂಥ ಕೃತಿಯನ್ನ ವಿದ್ವಾನ್ ಎಚ್ ವಿ ನಾಗರಾಜರಾವ್ ಅವರು ಶಿಶುನಾಮ್ ಮನಃ ಎಂಬುದಾಗಿ ಭಾಷಾಂತರ ಮಾಡಿದ್ದಾರೆ. ಹೀಗೆ ಅನೇಕ ಸುಪ್ರಸಿದ್ಧವಾಗಿರತಕ್ಕಂಥ ಕನ್ನಡದ ಕೃತಿಗಳು ಕೂಡ ಸಂಸ್ಕೃತಕ್ಕೆ ಬರ್ತಾ ಇರತಕ್ಕಂಥದ್ದು ಒಂದು ಅತ್ಯಂತ ಆರೋಗ್ಯಕರವಾಗಿರತಕ್ಕಂಥ ಸನ್ನಿವೇಶ ಎಂಬುದಾಗಿ ನಾನು ಭಾವಿಸ್ತೀನಿ. ಸರ್, ಹಾಗೇನೆ ನೀವು ಈ ಆದಿಶಂಕರ ಅದ್ವೈತ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು, ಇದರ ಧ್ಯೇಯೋದ್ದೇಶ ಆದಿಶಂಕರ ಸೇವಾ ಪ್ರತಿಷ್ಠಾನ ಎಂಬತಕ್ಕಂತಹದ್ದು ಸಾರ್ವಜನಿಕರಾಗಿರ್ತಕ್ಕಂತಹ ಬೆಂಗಳೂರಿನವರು ಮಾಡಿಕೊಂಡಿರತಕ್ಕಂತಹ ಒಂದು ಸಂಸ್ಥೆ. ಶೃಂಗೇರಿ ಜಗದ್ಗುರುಗಳಾಗಿರ್ತಕ್ಕಂತಹ ಭಾರತೀತೀರ್ಥ ಮಹಾಸ್ವಾಮಿಗಳ ಒಂದು ದಿವ್ಯ ಮಾರ್ಗದರ್ಶನ ಹಾಗೂ ಶಿವಗಂಗಾ ಮಠಾಧೀಶರಾಗಿರ್ತಕ್ಕಂತಹ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಪ್ರೇರೇಪಣೆಯಿಂದ ಈ ಸಂಸ್ಥೆ ಎಂಬತಕ್ಕಂಥದ್ದು ಆಚೆ ಬಂತು. ಈ ಸಂಸ್ಥೆ ಮತ್ತು ರಾಷ್ಟ್ರೀಯ ವಿದ್ಯಾಲಯ ಸಂಸ್ಕೃತ ಅಧ್ಯಯನ ಸಂಸ್ಥೆ NMKRV ಕಾಲೇಜಿನ ಅಂಗಸಂಸ್ಥೆ, ಈ ಎರಡೂ ಸಂಸ್ಥೆಗಳು ಸೇರಿಕೊಂಡು ಈಗ ತಾನೇ ಮೊನ್ನೆ 29 ಮತ್ತು 30ನೇ ತಾರೀಕು ಬೆಂಗಳೂರಿನಲ್ಲಿ NMKRV ಕಾಲೇಜಿನ ಶಾಶ್ವತಿ ಸಭಾಂಗಣದಲ್ಲಿ ಎರಡು ದಿನಗಳ ಕಾಲ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿತ್ತು. ಈ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ಆಧುನಿಕ ಕಾಲಕ್ಕೆ ಅದ್ವೈತ ವೇದಾಂತದ ಪ್ರಸ್ತುತತೆ ಎಂಬತಕ್ಕಂಥ ವಿಷಯದ ಬಗ್ಗೆ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರಾದಂತಹ ಜಸ್ಟಿಸ್ ಶ್ರೀ BN ಶ್ರೀಕೃಷ್ಣ ಅವರು ಆ ಸಮ್ಮೇಳನವನ್ನ ಉದ್ಘಾಟನೆ ಮಾಡಿದ್ರು. ಹಾಗೂ ಸಮಾರೋಪ ಸಮಾರಂಭವನ್ನ ನಮ್ಮ ಪೂಜ್ಯ ಮಠಾಧೀಶರಾಗಿರತಕ್ಕಂತಹ ಚಿನ್ಮಯ ಮಿಷನ್ ನ ಕರ್ನಾಟಕದ ಸುಪ್ರಸಿದ್ಧರಾಗಿರತಕ್ಕಂತಹ ಬ್ರಹ್ಮಾಜಿ ಅವರು ಸಮಾರೋಪ ಭಾಷಣವನ್ನು ಕೂಡ ಮಾಡಿದ್ರು. ಅನೇಕ ವಿದ್ವಾಂಸರು ಬೇರೆ ಬೇರೆ ನಾಡುಗಳಿಂದಲೂ ಕೂಡ ಬಂದು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ನಮ್ಮ ಪ್ರೊಫೆಸರ್ ಶಿವಕುಮಾರ ಸ್ವಾಮಿಗಳು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು ಅವರಿದ್ದರು. ಮತ್ತೆ ಮದ್ರಾಸಿಂದ ಬಂದಿರತಕ್ಕಂತಹ ಪ್ರೊಫೆಸರ್ ವೀಳುನಾಥನ್ ಅವರಿಗೂ ಕೂಡ ರಾಷ್ಟ್ರಪತಿ ಪ್ರಶಸ್ತಿ ದೊರಕಿದೆ. ಅವರು ಕೂಡ ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಹೀಗೆ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳನ್ನು ಏರ್ಪಡಿಸತಕ್ಕಂಥದ್ದು ಒಂದು ಉದ್ದೇಶ ಪ್ರತಿಷ್ಠಾನದ್ದು. ಎರಡನೇದು, ಬೆಂಗಳೂರಿಂದ 53 ಕಿಲೋಮೀಟರ್ ದೂರ ಇರತಕ್ಕಂಥ ರಾಮನಗರದಲ್ಲಿ 3 ಎಕರೆ ಜಾಗದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಭವ್ಯ ಮಂದಿರವನ್ನ ಸ್ಥಾಪನೆ ಮಾಡಿ 32 ವರ್ಷಗಳ ಕಾಲ ಶಂಕರಾಚಾರ್ಯರು ಧರೆಯಲ್ಲಿ ಇದ್ರು ಎಂಬತಕ್ಕಂಥ ವಿಷಯವನ್ನ ತೋರಿಸೋದಕ್ಕೆ 32 ಅಡಿ ವಿಗ್ರಹದ ಶಂಕರಾಚಾರ್ಯರ ಭವ್ಯ ಮೂರ್ತಿಯನ್ನ ಸ್ಥಾಪನೆ ಮಾಡತಕ್ಕಂಥದ್ದು, ಮತ್ತು ಶಂಕರಾಚಾರ್ಯರ ಸಮಗ್ರ ಜೀವನವನ್ನ ಜನಗಳಿಗೆ ಉಪಯೋಗವಾಗುವಂತೆ ಆಧುನಿಕ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ಅರ್ಥವಾಗುವಂತೆ ಮಾಡೋದಕ್ಕೆ ಶಂಕರ ವನ ಅಥವಾ ಶಂಕರ ಥೀಮ್ ಪಾರ್ಕ್ ಅನ್ನ ಎಸ್ಟಾಬ್ಲಿಷ್ ಮಾಡತಕ್ಕಂಥದ್ದು, ಜನಸಾಮಾನ್ಯರಿಗೆ ಶಂಕರ ತತ್ವ ಎಂಬತಕ್ಕಂಥದ್ದು ಆಧುನಿಕ ಕಾಲಕ್ಕೆ ಅನುಗುಣವಾಗಿ ವೈಜ್ಞಾನಿಕವಾಗಿ ಯುವ ಪೀಳಿಗೆಗೆ ಅರ್ಥವಾಗುವ ಹಾಗೆ ನುರಿತ ವಿದ್ವಾಂಸರಿಂದ ಪ್ರವಚನಗಳನ್ನು ಏರ್ಪಡಿಸತಕ್ಕಂಥದ್ದು, ಈ ರೀತಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಆದಿಶಂಕರ ಸೇವಾ ಪ್ರತಿಷ್ಠಾನ ಹಮ್ಮಿಕೊಂಡಿದೆ. ಮತ್ತು RV ಸಂಸ್ಕೃತ ಅಧ್ಯಯನ ಸಂಸ್ಥೆಯು ಕೂಡ ಸಕ್ರಿಯವಾಗಿ ಈ ಪ್ರತಿಷ್ಠಾನದ ಜೊತೆಗೆ ಕೂಡಿಕೊಂಡು ಸಂಸ್ಕೃತ ಸಾಹಿತ್ಯ ಇವತ್ತಿಗೂ ಕೂಡ ಜ್ವಲಂತವಾಗಿ ಇದೆ ನಮ್ಮ ಭಾರತದಲ್ಲಿ ಅಂತ ತೋರಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಹಾಗೇನೆ ಸರ್, ನಿಮಗೆ ಈ ಗೌರವ ಡಾಕ್ಟರೇಟ್ ಪದವಿಯನ್ನು ತಂದುಕೊಟ್ಟಂತಹ ನಿಮ್ಮ ಪ್ರೌಢ ಪ್ರಬಂಧ ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ ಅಂತ, ಈ ವಾಚಸ್ಪತಿ ಮಿಶ್ರರ ವೈಶಿಷ್ಟ್ಯ ಏನು ಸರ್? ಅಂದ್ರೆ ಅವರ ಕುರಿತು ಅಷ್ಟೊಂದು ಕೃತಿಗಳು ಇದೆಯಾ ಒಂದು PhD ಮಾಡುವಷ್ಟು ಅನ್ನೋದನ್ನ ಹೇಳಿ. ವಾಚಸ್ಪತಿ ಮಿಶ್ರರು 9ನೇ ಶತಮಾನದ ದಾರ್ಶನಿಕ ಶ್ರೇಷ್ಠರು. ಮಿಥಿಲಾ ನಗರದಲ್ಲಿ ಅವರು ವಾಸವಾಗಿದ್ದರು. ನೃಗ ಎಂಬತಕ್ಕಂತಹ ರಾಜನ ಆಸ್ಥಾನದಲ್ಲಿ ಅವರು ಕವಿಗಳಾಗಿದ್ದರು ಮತ್ತು ವಿದ್ವಾಂಸರಾಗಿದ್ದರು, ಮನ್ನಣೆಯನ್ನು ಪಡೆದಿದ್ದರು ಅನ್ನೋದಕ್ಕೆ ಚಾರಿತ್ರಿಕವಾಗಿರ್ತಕ್ಕಂಥ ದಾಖಲೆಗಳಿದೆ. ಅವರಿಗೆ ಸರ್ವತಂತ್ರ ಸ್ವತಂತ್ರ ಎಂಬತಕ್ಕಂಥ ಬಿರುದು ಕೂಡ ಇತ್ತು.
ಸಾಂಖ್ಯಶಾಸ್ತ್ರ, ಯೋಗಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ನ್ಯಾಯಶಾಸ್ತ್ರ ಹಾಗೂ ವೇದಾಂತ ಶಾಸ್ತ್ರ ಎಲ್ಲಕ್ಕೂ ಕೂಡ ತಲಸ್ಪರ್ಶಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನ ಮನೋಹರವಾಗಿ ರಚನೆ ಮಾಡಿದ್ದು ಅವರ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೃತಿ. ಸಾಂಖ್ಯ ತತ್ವ ಕೌಮುದಿ ಎಂಬುದಾಗಿ ಸಾಂಖ್ಯಶಾಸ್ತ್ರಕ್ಕೆ ಅವರು ಬರೆದಿರ್ತಕ್ಕಂಥ ವ್ಯಾಖ್ಯಾನ ಆದರೆ, ಪತಂಜಲಿಗಳ ಯೋಗ ಸೂತ್ರದ ಮೇಲೆ ವ್ಯಾಸಭಾಷ್ಯ, ವ್ಯಾಸಭಾಷ್ಯದ ಮೇಲೆ ತತ್ವದರ್ಶಿನಿ ಎಂಬುದಾಗಿ ಅವರ ಮತ್ತೊಂದು ವ್ಯಾಖ್ಯಾನ ಇದೆ. ನ್ಯಾಯಶಾಸ್ತ್ರದ ಮೇಲೆ ನ್ಯಾಯವಾರ್ತಿಕ ತಾತ್ಪರ್ಯ ಟೀಕಾ ಎಂಬತಕ್ಕಂತಹ ಒಂದು ವ್ಯಾಖ್ಯಾನ ಇದೆ. ಮೀಮಾಂಸಾ ಶಾಸ್ತ್ರಕ್ಕೆ ಬ್ರಹ್ಮಸಿದ್ಧಿ ಎಂಬತಕ್ಕಂತಹ ಮಂಡನ ಮಿಶ್ರ ಕೃತಿಯ ಮೇಲೆ ನ್ಯಾಯ ಕಣಿಕಾ ಎಂಬತಕ್ಕಂತಹ ವ್ಯಾಖ್ಯಾನ ಇದೆ. ಹಾಗೆ ಶಂಕರಾಚಾರ್ಯರ ಬ್ರಹ್ಮಸೂತ್ರ ಭಾಷೆಗಳ ಮೇಲೆ ವಾಚಸ್ಪತಿ ಮಿಶ್ರ ಮಾಡಿರ್ತಕ್ಕಂತಹ ವ್ಯಾಖ್ಯಾನ ಭಾಮತಿ ವ್ಯಾಖ್ಯಾನ ಅಂತಿದೆ. ಈ ಐದು ವ್ಯಾಖ್ಯಾನಗಳ ಒಂದು ಸಾರ ಎಂಬತಕ್ಕಂಥದ್ದು ಒಂದು ಕಡೆ ದೊರೀತಾ ಇರಲಿಲ್ಲ. ಆ ದೃಷ್ಟಿಯಿಂದ ನನ್ನ PhD ಮಾರ್ಗದರ್ಶಕರಾಗಿದ್ದಂತಹ ಪ್ರೊಫೆಸರ್ ಎಂ ಶಿವಕುಮಾರ ಸ್ವಾಮಿಗಳು, ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಸಂಸ್ಕೃತ ವಿಭಾಗಾಧ್ಯಕ್ಷರು, ಅದನ್ನು ನೀನು ಮಾಡು ಅಂತ ಹೇಳಿ ನನಗೆ ಕೊಟ್ಟು ಉತ್ತೇಜನ ಮಾಡಿ ಆದಿಯಿಂದ ಅಂತ್ಯದವರೆಗೂ ಕೂಡ ನನಗೆ ಮಾರ್ಗದರ್ಶನ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಕಾಂಟ್ರಿಬ್ಯೂಷನ್ ವಾಚಸ್ಪತಿ ಮಿಶ್ರಾ ಟು ಇಂಡಿಯನ್ ಫಿಲಾಸಫಿ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಸಮಗ್ರವಾಗಿರ್ತಕ್ಕಂಥ ವಾಚಸ್ಪತಿ ಮಿಶ್ರ ಪರಿಚಯವನ್ನು ನಾನು ಮಾಡಿಕೊಟ್ಟೆ. 89ನೇ ಇಸವಿನಲ್ಲಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಿದಂತಹದ್ದು 90ನೇ ಇಸವಿನಲ್ಲಿ ನನಗೆ PhD ಎಂಬತಕ್ಕಂಥದ್ದು ಅವಾರ್ಡ್ ಆಯಿತು. ಅವರ ಇನ್ನಿತರ ಕೃತಿಗಳು ಬೇರೆ ಯಾವುದಿದೆ ಸರ್? ಅವರು ಮಿಕ್ಕ ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ, ಸ್ತೋತ್ರ ಸಾಹಿತ್ಯ ಮಾಡಿದ್ದಾರೆ, ಮತ್ತೆ ಕೆಲವು ಕಾವ್ಯಗಳನ್ನು ಮಾಡಿದ್ದಾರೆ. ಆದರೆ ಅದು ಯಾವುದು ಕೂಡ ನಮ್ಗೆ ಉಪಲಬ್ಧ ಇಲ್ಲದೆ ಇರೋದ್ರಿಂದ, ಕೇವಲ ಶಾಸ್ತ್ರಗಳು ಮಾತ್ರ ನಮಗೆ ದೊರೆತಿರೋದ್ರಿಂದ ಅದನ್ನು ಮಾತ್ರ ನಾವು ಈ ಸಮಯದಲ್ಲಿ ಪರಿಗಣಿಸಬೇಕಾಗತ್ತೆ. ಇನ್ನು ನಿಮಗೆ ಈ ಸಿಕ್ಕಂತಹ ಬಹುಮಾನಗಳು, ಪ್ರಶಸ್ತಿಗಳ ಬಗ್ಗೆ ಹೇಳಿ ಸರ್. ಇಷ್ಟೊಂದು ಕೆಲಸ ಮಾಡಿದ್ದೀರಿ ಈ ಕ್ಷೇತ್ರದಲ್ಲಿ, ಹೇಳಿ ಸರ್. ಕೆಲವು ಬಹುಮಾನಗಳು ನನ್ನ ಅರಿಸಿಕೊಂಡು ಬಂದಿದೆ. ಉದಾಹರಣೆಗೆ, ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯದವರು 1999-2000 ವರ್ಷದ ವ್ಯಕ್ತಿ ಎಂಬುದಾಗಿ ನನ್ನನ್ನು ಗೌರವಿಸಿದ್ದಾರೆ. ಹಾಗೆ ಅಮೆರಿಕನ್ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ USAನವರು 1996 ಮ್ಯಾನ್ ಆಫ್ ದಿ ಇಯರ್ 1996 ಎಂಬುದಾಗಿ ನನಗೆ ಆನರ್ ಮಾಡಿದ್ದಾರೆ. ಹಾಗೆಯೇ ಓಗೇಟಿ ಅಚ್ಯುತರಾಮ ಶಾಸ್ತ್ರಿ ಮೆಮೋರಿಯಲ್ ಟ್ರಸ್ಟ್ ಅವರು ಹೈದರಾಬಾದ್ನಿಂದ ನನ್ನನ್ನು ಮೊಟ್ಟ ಮೊದಲನೆಯ ಬಾರಿಗೆ 2001 ಗೌರವಿಸಿದ್ದಾರೆ. ಹಾಗೆ ವೇದಧರ್ಮ ಪರಿಪಾಲನಾ ಸಭಾ ಬೆಂಗಳೂರು ಅವರು ವೇದಭೂಷಣ ಎಂಬತಕ್ಕಂಥ ಕೀರ್ತಿಯನ್ನು ಕೊಟ್ಟು ನನ್ನನ್ನು ಗೌರವಿಸಿದ್ದಾರೆ. ಮತ್ತು ಹಿಮಾಚಲ ಪ್ರದೇಶ ವಿಶ್ವವಿದ್ಯಾಲಯದಿಂದ ನನಗೆ ಡಿಲಿಟ್ ಪ್ರಶಸ್ತಿ ಎಂಬತಕ್ಕಂಥದ್ದು ದೊರಕಿದೆ. ಮತ್ತು ರಾಷ್ಟ್ರಭಾಷಾ ವಿಶಾರದ ಎಂಬತಕ್ಕಂತಹ ಒಂದು ಡಿಗ್ರಿ ನನಗೆ ಹಿಂದಿನಲ್ಲಿ ಮದ್ರಾಸಿಂದ ಇದೆ. ಹೀಗೆ ಋಗ್ವೇದವನ್ನು ನಾನು 8 ಕಾಲ ಸಾಂಗವಾಗಿ ಅಧ್ಯಯನ ಮಾಡಿದ್ದೇನೆ. ಮತ್ತು ಅದ್ವೈತ ವೇದಾಂತದಲ್ಲಿ ಸಂಸ್ಕೃತ ಕಾಲೇಜಿನಿಂದ ವಿದ್ವಾನ್ ಪದವಿಯನ್ನು ಪಡೆದಿದ್ದೇನೆ. ಈ ರೀತಿಯಾಗಿ ಕೆಲವು ಕೈಯಲ್ಲಾಗಿರೋಷ್ಟು ಒಂದು ಅಲ್ಪ ಸೇವೆಯನ್ನು ನಾನು ಕೂಡ ಸಮಾಜಕ್ಕೆ ಮಾಡ್ತಾ ಬಂದಿದ್ದೀನಿ. ಸರ್, ಇನ್ನು ನೀವು ಈ ಕನ್ನಡ, ಸಂಸ್ಕೃತ, ಇಂಗ್ಲಿಷ್ ಈ ಇದರಲ್ಲಿ ಬರೆದಿರುವಂತಹ ಇನ್ನಿತರ ಪುಸ್ತಕಗಳ ಬಗ್ಗೆ ತಿಳಿಸ್ತಾ, ಅದರ ಜೊತೆಗೇನೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಅನ್ನುವಂತಹ ಶಬ್ದ, ಇದರ ಮಹತ್ವ ಏನು ಅಂತ ಹೇಳಿ ಸರ್. ಸುಮಾರು ನನ್ನ 33 ಕೃತಿಗಳು ಇಲ್ಲಿವರೆಗೂ ಕೂಡ ಅಚ್ಚಾಗಿದೆ. ಒಂದು 80 ಲೇಖನಗಳು ಕನ್ನಡದಲ್ಲಿ, ಇಂಗ್ಲಿಷಲ್ಲಿ, ಹಿಂದಿಯಲ್ಲಿ, ಸಂಸ್ಕೃತದಲ್ಲಿ ಕೂಡ ಅಚ್ಚಾಗಿದೆ. ಆದರೆ ನೀವು ಕೇಳಿರೋ ಹಾಗೆ ಗುರು ಎಂಬತಕ್ಕಂಥ ಶಬ್ದ ಕೇವಲ ಭಾರತೀಯ ಪರಂಪರೆಯಲ್ಲಿ ಮಾತ್ರ ಇರತಕ್ಕಂಥದ್ದು. ಗುರುವಿನ ಶಬ್ದವನ್ನು ನಾವು ಯಾವುದೇ ಪಾಶ್ಚಾತ್ಯ ಭಾಷೆಗೂ ಕೂಡ ಭಾಷಾಂತರಕ್ಕೆ ಮಾಡೋಕ್ಕಾಗದೇ ಇರತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಶಬ್ದ. ಯಾಕೆಂದರೆ ಗುರು ಇಸ್ ನಾಟ್ ಟೀಚರ್, ಗುರು ಇಸ್ ನಾಟ್ ಮೆಂಟರ್, ಗುರು ಇಸ್ ನಾಟ್ ಪ್ರಿಸೆಪ್ಟರ್. ಗುರು ಅಂದರೆ ಅಜ್ಞಾನ ನಿವಾರಕ ಅಂತ ನಮ್ಮಲ್ಲಿ. ಗುರು ಅನ್ನೋದ್ರಲ್ಲಿ ನೋಡಿ ಎರಡು ಅಕ್ಷರ ಇದೆ, ಗು ಮತ್ತು ರು ಅಂತ. ಗು ಅಂದ್ರೆ ಅಜ್ಞಾನ ಅಂತ, ರು ಅಂದ್ರೆ ನಿವಾರಕ ಅಂತ. ಅದಕ್ಕೇನೆ ಅಜ್ಞಾನವನ್ನು ನಿವಾರಣೆ ಮಾಡತಕ್ಕಂಥವನು ಗುರು ಅಂತ. ಗುಕಾರ ಅಂಧಕಾರ ಋಷಬ್ದ ತನ್ ನಿರೋಧ ಕೃತ್ ಅಂಧಕಾರ ನಿರೋಧಿತ್ವಾದ್ ಗುರುರಿತ್ಯ ವಿಧೀಯತೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲೆ ತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಕರೀತಾರೆ. ಮತ್ತೆ ಗುರು ಎಂಬತಕ್ಕಂಥ ಅವನಿಗೆ ದೇಶಿಕ ಅಂತ ಕೂಡ ಕರೀತಾರೆ. ದೇಶಿಕ ಅನ್ನೋದ್ರಲ್ಲಿ 3 ಅಕ್ಷರ ಇದೆ, ದೇಶಿ ಮತ್ತು ಕಾನ್. ದೇ ಅಂದ್ರೆ ಸಾಕ್ಷಾತ್ ಭಗವಂತನೇ ದರೆಗಿಳಿತಾನೆ, ದೇವತಾ ರೂಪಧಾರಿತ್ವಾದ್. ಶ್ರೀ ಯಾತಿ ಕೇಳಿತಾನೆ, ಶಿಷ್ಯನಿಗೆ ಅನುಗ್ರಹ ಮಾಡಿ ತನ್ನ ಮಟ್ಟಕ್ಕೆ ಏರಿಸೋದೇ ಕೇಳಿತಾನೆ, ಶಿಷ್ಯ ಅನುಗ್ರಹ ಕಾರಣಾತ್. ಹಾಗೆ ಕರುಣೆಯಿಂದ, ಅಯ್ಯೋ ಇವನಿನ್ನ ಈ ಮಠದಲ್ಲೇ ಇದ್ದಾನಲ್ಲ, ಯಾವ ಕಾಲಕ್ಕೆ ಇವನಿನ್ನ ಮೇಲಕ್ಕೆ ಬರೋದು ಅಂತ ಕರುಣೆಯಿಂದ, ಕಾರುಣ್ಯಾಮೃತ ಪೂರ್ತಿತ್ವ ದೇಶಕ ಕಥಿತ ಪ್ರಿಯ ಅಂತ ಕುಲಾರ್ಣವ ತಂತ್ರದಲ್ಲಿ ಒಂದು ಮಾತು ಬರುತ್ತೆ. ಈ ಕರುಣೆ ಎಂಬತಕ್ಕಂಥದ್ದು ಅವ್ಯಾಜವಾಗಿರ್ತಕ್ಕಂಥದ್ದು, ಗುರುವಿಗೆ ಶಿಷ್ಯನಿಗೆ ಕೊಡ್ತಕ್ಕಂಥ ಒಂದು ಮೂಲಭೂತವಾಗಿರ್ತಕ್ಕಂಥದ್ದು. ಅದನ್ನೇ ಪಾಶ್ಚಾತ್ಯರು ಕೂಡ ಮರ್ಸಿ ಮರ್ಸಿ ಅಂತ ಇಟ್ಕೊಂಡಿದ್ದಾರೆ. ಅವರ ಒಂದು
ಕಾನ್ಸೆಪ್ಟಲ್ಲಿ. ಅದನ್ನೇ ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಶೇಕ್ಸ್ಪಿಯರ್ ಕೂಡ ಹೇಳ್ತಾನೆ, ದಿ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್ ಇಟ್ ಡ್ರಾಪ್ಸ್ ಇಟ್ ಜೆಂಟಲ್ ರೈನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ಸ್ ವೈಸ್ ಬ್ಲೆಸ್ಡ್ ಇಟ್ ಬ್ಲೆಸ್ ಹಿಮ್ ದಟ್ ಗಿವ್ಸ್ ಅಂಡ್ ಹಿಮ್ ದಟ್ ಟೇಕ್ಸ್ ಇಟ್ಸ್ ಮೈಟ್ ಇಯರ್ಸ್ ಇನ್ ದ ಮೈಟ್ ಇಯರ್ಸ್ ಇಟ್ ಬಿಕಮ್ಸ್ ದ ಥ್ರೋನ್ ಮನಾರ್ ಬೆಟರ್ ದನ್ ಇಸ್ ಕ್ರೌನ್ ಹಿ ಸೆಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್ ದ ಅಟ್ರಿಬ್ಯೂಟ್ ಆನ್ ಮೆಜೆಸ್ಟಿ ವೇರ್ ಇನ್ ದ ಸಿಟ್ ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್ ಬಟ್ ಮರ್ಸಿ ಇಸ್ ಅಬೌ ದ ಸೆಪ್ಟರ್ಸ್ ವೇ ಇಟ್ಸ್ ಎನ್ ಥ್ರೋನ್ ಇನ್ ದ ಹಾರ್ಟ್ಸ್ ಆಫ್ ಕಿಂಗ್ಸ್ ಇಟ್ಸ್ ಎನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್ ಎನ್ ಅರ್ಥ್ಲಿ ಪವರ್ ದಟ್ ದೆನ್ ಶೋ ಲೈಕ್ ಎಸ್ ಗಾಡ್ಸ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ನಮ್ಮ ಪರಂಪರೆಯಲ್ಲಿ ದೃಷ್ಟಿ ಮಾತ್ರ ಗುರು, ಸ್ಪರ್ಶ ಮಾತ್ರ ಗುರು, ಆಲಿಂಗನ ಮಾತ್ರ ಗುರು ಅಂತ ಒಂದು ಪರಿಪಾಠಿ ಇದೆ. ಕಣ್ಣಿಂದ ನೋಡಿದ ಕೂಡಲೇ ಶಿಷ್ಯನ ಎಲ್ಲ ಸಂದೇಹಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ರಮಣ ಮಹರ್ಷಿಗಳು, ಅದರಿಂದ ಅವರು ದೃಷ್ಟಿ ಮಾತ್ರ ಗುರುಗಳು. ಇನ್ನು ಆಲಿಂಗನ ಮಾತ್ರ ಗುರು ಅಂದ್ರೆ ಒಂದು ಆಲಿಂಗನದಿಂದ ನರೇಂದ್ರನನ್ನ ವಿವೇಕಾನಂದನನ್ನಾಗಿ ಮಾರ್ಪಾಡು ಮಾಡಿದಂತಹ ಕೀರ್ತಿ ರಾಮಕೃಷ್ಣ ಪರಮಹಂಸರದು, ಅದರಿಂದ ಅವರು ಆಲಿಂಗನ ಮಾತ್ರ ಗುರುಗಳು. ಇನ್ನ ಶೃಂಗೇರಿ ಮಠಾಧೀಶರಾಗಿದ್ದಂತಹ 34ನೇ ಜಗದ್ಗುರುಗಳು, ಅವಧೂತ ಶಿರೋಮಣಿಗಳು, ಜೀವನ್ಮುಕ್ತರು ಆಗಿದ್ದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಸ್ಪರ್ಶ ಮಾತ್ರ ಗುರುಗಳು. ಅವರು ಕೇವಲ ಒಂದು ತಮ್ಮ ಸ್ಪರ್ಶ ಶಕ್ತಿಯಿಂದಲೇ ಭಕ್ತಾದಿಗಳ ರೋಗ ರುಜಿನಾದಿಗಳನ್ನ ನಿವಾರಣೆ ಮಾಡತಕ್ಕಂಥ ಅಲೌಕಿಕ ಪ್ರತಿಭೆ ಅವರಿಗಿತ್ತು. ಹೀಗೆ ನಮ್ಮಲ್ಲಿ ಗುರು ಎಂಬತಕ್ಕಂಥ ಶಬ್ದಕ್ಕೆ ಅನೇಕ ರೀತಿಯಾಗಿ ಅರ್ಥಗಳನ್ನು ಮಾಡ್ಕೋತಾ ಬರ್ತಾ ಇದ್ದೀವಿ. ವೇದಾಂತ ದೇಶಿಕರು ಗುರು ಎಂಬತಕ್ಕಂಥ ಶಬ್ದವನ್ನು ಅದ್ಭುತವಾಗಿ ನಿರ್ವಚನ ಮಾಡ್ತಾರೆ. ನ್ಯಾಸವಿಂಶತಿ ಎಂಬತಕ್ಕಂಥ ಕೃತಿಯ 3ನೇ ಶ್ಲೋಕದಲ್ಲಿ ಅವರು ಹೇಳೋ ಹಾಗೆ ಗುರು ಎಂಬತಕ್ಕಂಥವನಿಗೆ ಏನೇನು ಲಕ್ಷಣಗಳಿರಬೇಕು ಅಂತ ಹೇಳ್ತಾ ಹೋದ್ರೆ ಅದೇ ಒಂದು ದೊಡ್ಡ ಪಟ್ಟಿ ಆಗ್ಬಿಡುತ್ತೆ. ಅಜ್ಞಾನ ದ್ವಾಂತರೋದಾತ್ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ ಅವರು ಗುರು ಅಂದ್ರೆ ಹೇಗಿರಬೇಕು ಅನ್ನೋದಕ್ಕೆ. ಹೀಗೆ ನಮ್ಮ ಪರಂಪರೆಯಲ್ಲಿ ಗುರು ಮತ್ತು ಶಿಷ್ಯನಿಗಿರ್ತಕ್ಕಂತಹ ಸಂಬಂಧ ಅನ್ನೋದು ಅನಾದಿ, ಅವಿಚ್ಛಿನ್ನ ಮತ್ತು ಅಸ್ಖಲಿತವಾಗಿರ್ತಕ್ಕಂಥ. ಅದೇ ಒಂದೆರಡು ಸಾಲಲ್ಲಿ ಈ ಓಂಕಾರದ ಮಹತ್ವ, ಓಂಕಾರ ಎಂಬತಕ್ಕಂಥದ್ದು ಮತ್ತೊಂದು ನಮ್ಮ ಪರಂಪರೆಗೆ ಅತ್ಯಂತ ಅನುಗುಣವಾಗಿರ್ತಕ್ಕಂಥ ಶಬ್ದ. ಓಂಕಾರ ಎಂಬತಕ್ಕಂಥದ್ದು ಸಾಕ್ಷಾತ್ ಬ್ರಹ್ಮನ ಮುಖದಿಂದಲೇ ಹೊರಹೊಮ್ಮಿದೆ ಎಂಬುದಾಗಿಯೂ ಕೂಡ ನಮ್ಮಲ್ಲಿದೆ. ಓಂಕಾರಶ್ಚಾತ ಶಬ್ದಶ್ಚ ದ್ವಾವೇತೋ ಬ್ರಹ್ಮಣ ಪುರ ಕಂಠಂಬಿತ್ವಾ ವಿನಿರ್ಯಾತೋ ತಸ್ಮಾನ್ ಮಾಂಗಲಿಕಾ ಉಭೌ ಎಂಬುದಾಗಿ. ಓಂಕಾರದ ಬಳಕೆ ಎಂಬತಕ್ಕಂಥದ್ದು ಯಾವ್ಯಾವ ಸಂದರ್ಭದಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ಮಂಕ ಎಂಬತಕ್ಕಂಥ ವಿದ್ವಾಂಸ ತನ್ನ ಮಂಕಕೋಶದಲ್ಲಿ ಹೇಳ್ತಾನೆ. ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂಬಾವೆ ಸಮರ್ಚನೆ ದಾನ ಪ್ರತಿಗ್ರಹಾದೌ ಚ ಓಂಕಾರೇಪಿ ಚ ಮಂಗಳೆ. ಯಾರಿಗಾದ್ರೂ ನಾವು ಪೂಜೆ ಮಾಡುವಾಗ, ಯಾರಿಂದಾದ್ರೂ ಮರ್ಯಾದೆ ಸ್ವೀಕರಿಸುವಾಗ, ದಾನ ಮಾಡುವಾಗ, ದಾನ ತೆಗೆದುಕೊಳ್ಳುವಾಗ, ಎಲ್ಲ ಮಂಗಳ ಕಾರ್ಯದಲ್ಲಿ ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ದೇವರ ಧ್ಯಾನ ಮಾಡುವಾಗಲೂ ಕೂಡ ಓಂಕಾರವನ್ನು ನಾವು ಜಪ ಮಾಡಬಹುದು ಅನ್ನೋದಕ್ಕೆ ಪುರಾವೆ ಇದೆ. ತೈತರಿ ಉಪನಿಷತ್ನಲ್ಲಿ ಓಂಕಾರದ ಬಗ್ಗೆ ಅಲೌಕಿಕವಾಗಿರತಕ್ಕಂಥ ಅಭಿಪ್ರಾಯಗಳು ನಮಗೆ ಸಿಗತ್ತೆ. ಓಮಿತಿ ಬ್ರಹ್ಮ ಓಮಿತಿ ಇದಗಂ ಸರ್ವಂ ಓಮಿತ್ಯೇತದನು ಕೃತಿ ಸ್ಮವ ಅಪ್ಯೋ ಶ್ರಾವಯೇತ್ಯ ಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಾಣಿ ಶಗಂ ಸಂತಿ ಓಮಿತ್ಯಧ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ. ಈ ರೀತಿಯಾಗಿ ಓಂಕಾರ ಎಂಬತಕ್ಕಂಥದ್ದು ವ್ಯಾಪಕವಾಗಿರತಕ್ಕಂಥದ್ದು. ಇದರಲ್ಲಿ 3 ಅಕ್ಷರ ಇದೆ, ಅಕಾರ ಉಕಾರ ಮತ್ತು ಮಕಾರ ಅಂತ. ಅಕಾರ ಅಂದ್ರೆ ಜಾಗೃತ ಅವಸ್ಥೆ, ಉಕಾರ ಅಂದ್ರೆ ಸ್ವಪ್ನಾವಸ್ಥೆ, ಮಕಾರ ಅಂದ್ರೆ ಸುಷುಪ್ತಿ ಅವಸ್ಥೆ. ನಾವೆಲ್ಲ ಜಾಗೃತ ಅವಸ್ಥೆಯನ್ನು ಕಂಡಿದ್ದೀವಿ, ಸ್ವಪ್ನಾವಸ್ಥೆಯನ್ನು ಕಂಡಿದ್ದೀವಿ. ಸ್ವಪ್ನದಲ್ಲಿ ನೋಡಿ ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡಬಹುದು, ಆದ್ರೆ ಏಕಕಾಲದಲ್ಲಿ ಇಬ್ಬರಿಗೂ ಒಂದೇ ಸ್ವಪ್ನ ಬೀಳಲ್ಲ ಅಂತ. ಅದಕ್ಕೆ ರಾಧಾಕೃಷ್ಣನ್ ಅವರು ಬರೀತಾರೆ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿನಲ್ಲಿ, 2 ಪೀಪಲ್ ಕ್ಯಾನ್ ಸ್ಲೀಪ್ ಇನ್ ದ ಸೇಮ್ ಬೆಡ್ ಬಟ್ ದೇ ಕೆನಾಟ್ ಗೆಟ್ ದ ಸೇಮ್ ಡ್ರೀಮ್ ಡ್ಯೂರಿಂಗ್ ದ ಸೇಮ್ ಟೈಮ್ ಅಂತ. ಸುಷುಪ್ತಿ ಎಂಬತಕ್ಕಂಥದ್ದು ಕೂಡ ಎಲ್ಲರಿಗೂ ಸಾಮಾನ್ಯವಾಗಿ ಅನುಭವಕ್ಕೆ ಬರತಕ್ಕಂಥದ್ದೇ. ನೀನ್ ಗಾಢ ನಿದ್ರಾವಸ್ಥೆಯಲ್ಲಿ ಹೇಗೆ ನಿದ್ದೆ ಮಾಡಿದೆ ಅಂತ, ನಾನ್ ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನು ಗೊತ್ತಾಗ್ಲಿಲ್ಲ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅದರಿಂದ ಜಾಗೃತ ಸ್ವಪ್ನ ಮತ್ತು ಸುಷುಪ್ತಿ ಎಂಬತಕ್ಕಂಥದ್ದು ಅಕಾರ ಉಕಾರ ಮಕಾರಗಳು. ಅದನ್ನ ಸೇರಿಸಿ ಕೊನೆಗೆ ಅಮ್ಮಲ್ಲಿರತಕ್ಕಂಥ ಅರ್ಧ ಅಕ್ಷರ ತುರಿಯ ಸ್ಥಿತಿ, ಈ 4 ಸೇರಿದಾಗ ಓಂ ಅಂತ ಆಗತ್ತೆ. ಅದಕ್ಕೇನೆ ಓಮಿತ್ಯಗ್ರೇ ವ್ಯಾಹರೇತ್ ನಮ ಇತಿ ಪಶ್ಚಾತ್. ಏನೇ ಕೆಲಸ ಮಾಡುವಾಗಲೂ ಕೂಡ ಪ್ರಾರಂಭದಲ್ಲಿ ಓಂಕಾರವನ್ನು ಹೇಳಿ ಕೊನೆಯಲ್ಲಿ ನಮಃ ಅಂತ ಹೇಳಬೇಕು ಅಂತ ನಮ್ಮ ಪರಿಪಾಠಿ. ಅದಕ್ಕೆ ರುದ್ರಾಧ್ಯಾಯವನ್ನು ಜಪ ಮಾಡುವಾಗಲೂ ಕೂಡ ಓಂ ನಮೋ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಅಂತ ಎಂಡಾಗತ್ತೆ. ಈ ರೀತಿಯಾಗಿ ಓಂಕಾರ ಅನ್ನೋದು ವಿಶ್ವವ್ಯಾಪಕವಾಗಿರತಕ್ಕಂಥ, ನಾವು ಧ್ಯಾನ ಮಾಡುವಾಗ ಏಕಾಗ್ರತೆಯನ್ನು ಪಡ್ಕೊಳ್ಳೋದಕ್ಕೆ ಓಂಕಾರ ಅತ್ಯಂತ ಸಹಕಾರವಾಗತ್ತೆ. ಪ್ರಣವೋ ಧನು ಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದ್ದವ್ಯಂ ಶರವತ್ತನ್ಮಯೋ ಭವೇತ್ ಅಂತ ಮುಂಡುಕೋಪನಿಷತ್ ಹೇಳುತ್ತೆ. ಓಂಕಾರ ಎಂಬತಕ್ಕಂಥ ಬಿಲ್ಲಿನಲ್ಲಿ ಆತ್ಮ ಎಂಬತಕ್ಕಂಥ ಬಾಣವನ್ನು ನೆಟ್ಟು ಬ್ರಹ್ಮ ಎಂಬತಕ್ಕಂಥ ಲಕ್ಷದಲ್ಲಿ ಬಿಟ್ಟಾಗ ಲಕ್ಷ ಲಕ್ಷಣ ಸಮನ್ವಯ ಆಗತ್ತೆ. ಸದಾಶಿವ ಬ್ರಹ್ಮೇಂದ್ರ ಹೇಳಿರ್ತಕ್ಕಂಥ ಬ್ರಹ್ಮಣಿ ಮಾನಸ ಸಂಚರರೇ ತೇಷಾಂ ಚಿಂತಾ ನಾಸ್ತಿ ಕಿಲ ವಿಭರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಅನ್ನೋದು ಅಲ್ಲಿ ಜನಜನಿತವಾಗತ್ತೆ. ಅದರಿಂದ ಓಂಕಾರ ಅನ್ನೋದು ವಿಶ್ವವ್ಯಾಪಕ.
ಇನ್ನು ಸರ್, ನೀವು ನಿಮ್ಮ ಈ ಪ್ರಸ್ತುತ ಉದ್ಯೋಗದ ಜೊತೆಗೆ ನೀವು ಎಲ್ಲೆಲ್ಲಿ ಕಾರ್ಯಕ್ರಮ ನೀಡ್ತಾ ಇದ್ದೀರಿ, ಆಮೇಲೆ ನೀವು ಈ ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದ ವಿದ್ವಾಂಸರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಈ ಸಂಸ್ಕೃತವನ್ನು ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀರಿ? ನಮ್ಮ ಕಾಲೇಜಿನಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅವರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸ್ತುತ್ಯಾರ್ಹವಾಗಿರ್ತಕ್ಕಂಥ ಕಾರ್ಯ ಮಾಡಿರೋದು ಅಂದರೆ ರಾಷ್ಟ್ರೀಯ ವಿದ್ಯಾಲಯ ಸಮೃದ್ಧ ಅಧ್ಯಯನ ಸಂಸ್ಥೆ ಅಂತಲೇ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ನಮಗೆ ಬಹಳ ರೀತಿಯಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. 25 ವರ್ಷಗಳಿಂದಲೂ ಕೂಡ ಸಮೃದ್ಧ ನಾಟಕವನ್ನು ಸಮಗ್ರ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಏಕೈಕ ಸ್ಥಳ ಅಂದರೆ ನಮ್ಮ ಕಾಲೇಜಿನಲ್ಲಿ. ಇದು ವಿಶ್ವ ದಾಖಲೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಹಾಗೆಯೇ ಸಮೃದ್ಧ ಅಧ್ಯಯನ ಸಂಸ್ಥೆಯಿಂದ ನಾವು ಅನೇಕ ವಿಚಾರ ಸಂಕಿರಣಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ. 1975 ಇಸವಿನಲ್ಲಿ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನು ನಾವು ಮಾಡಿದ್ವಿ. ಡಾಕ್ಟರ್ ವಿ ರಾಘವನ್ ಅವರು ಪದ್ಮಭೂಷಣ, 100ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿರ್ತಕ್ಕಂಥವರು, ಮುತ್ತುಸ್ವಾಮಿ ದೀಕ್ಷಿತ ಚರಿತಂ ಎಂಬುದಾಗಿ ಮಹಾಕಾವ್ಯವನ್ನು ಬರೆದಿರ್ತಕ್ಕಂಥವರು, ಕ್ಯಾಟಲಾಗಸ್ ಕ್ಯಾಟಲಾಗಾರಂ ಎಡಿಟ್ ಮಾಡಿರ್ತಕ್ಕಂಥವರು, ಅನೇಕರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವರು, ಅಂಥವರು ಈ ಉದ್ಘಾಟನೆಯನ್ನು ಆವಾಗ ಅವರು ಇನಾಗ್ರೇಟ್ ಮಾಡಿದರು. ಸಮೃದ್ಧ ಪತ್ರಿಕೋದ್ಯಮ 125 ವರ್ಷ ಎಂಬುದಾಗಿ ಒಂದು ವಿಚಾರ ಸಂಕಿರಣವನ್ನು 1993 ನಾವು ಹಮ್ಮಿಕೊಂಡಿದ್ವಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ಗುಂಡೂರಾವ್ ಅವರು ಆ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿದ್ರು. ಪಂಡಿತ ಪಂಡ್ರಿನಾಥಾಚಾರ್ಯ ಗಲಗಲಿಯವರು ಕೂಡ ಆ ಸಭೆಯಲ್ಲಿ ಬಂದಿದ್ದರು. ಆ ವಿಚಾರ ಸಂಕಿರಣದ ಸಮಗ್ರವಾಗಿರ್ತಕ್ಕಂಥ ಕೃತಿಗಳನ್ನು ನಾವು ಪ್ರಕಟಣೆ ರೂಪದಲ್ಲೂ ಕೂಡ ಪುಸ್ತಕ ರೂಪದಲ್ಲಿ ತಂದಿದ್ದೀವಿ. ಮತ್ತು ಆ ಅಧ್ಯಯನ ಸಂಸ್ಥೆಯಿಂದ ನಾವು ಸ್ಪೋಕನ್ ಸಾಂಸ್ಕ್ರಿಟ್ ಕ್ಲಾಸಸ್, ಜನಸಾಮಾನ್ಯರಿಗೂ ಕೂಡ ಸಮೃದ್ಧದಲ್ಲಿ ಮಾತಾಡತಕ್ಕಂತಹ ಶಕ್ತಿ ಬರೋ ಹಾಗೆ 10 ದಿನಗಳ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೀವಿ. ಮತ್ತು ಗೀತಾ ಸ್ಟಡಿ ಸರ್ಕಲ್ ಅಂತ ಮಾಡಿಕೊಂಡು ಭಗವದ್ಗೀತೆಯ ಪ್ರಚಾರ ಪ್ರಸಾರಗಳನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ನಾನು ವೈಯಕ್ತಿಕವಾಗಿ ಬೆಂಗಳೂರಿನಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲೂ ಕೂಡ ಉಪನ್ಯಾಸಗಳನ್ನು ಮಾಡ್ತಾ ಇದ್ದೀನಿ. ರಾಗಿ ಗುಡ್ಡ ಇರ್ಬೋದು, ಶಂಕರ್ ಜಯಂತಿ ಮಂಡಳಿ, ಶಂಕರ್ ಕೃಪಾ ಇರ್ಬೋದು, ಮಲೇಷ್ಯದಲ್ಲಿರ್ತಕ್ಕಂಥ ಗಾಂಧಿ ಸಾಹಿತ್ಯ ಸಂಘ ಇರ್ಬೋದು, ಮತ್ತು ಮೆಡಿಟೇಷನ್ ಸ್ಟಡಿ ಸರ್ಕಲ್ ಇರ್ಬೋದು, ಹೀಗೆ ಅನೇಕ ಕಡೆ ನಾನು ಕೈಯಲ್ಲಾದಷ್ಟು ನನ್ನ ಸಾಹಿತ್ಯ ಸೇವೆಯನ್ನು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದೀನಿ. ಸರ್, ಇನ್ನು ಒಂದೆರಡು ಮಾತಿನಲ್ಲಿ ಸಂಸ್ಕೃತದಲ್ಲಿ ಪತ್ರಿಕೋದ್ಯಮದ ಕುರಿತು ವಿಚಾರ ಸಂಕಲನ ಮಾಡಿ, ಈ ಪತ್ರಿಕೋದ್ಯಮ ಸಂಸ್ಕೃತದಲ್ಲಿ ಇದೆಯಾ ಅನ್ನೋದು ಒಂದೆರಡು ಮಾತು. ಸಮೃದ್ಧದಲ್ಲಿ ಪತ್ರಿಕೋದ್ಯಮ ಎಂಬತಕ್ಕಂತಹದ್ದು 1993 125 ವರ್ಷದಿಂದ ಬರ್ತಾ ಇತ್ತು. ಆ ದೃಷ್ಟಿಯಿಂದಲೇ ಸಮೃದ್ಧ ಪತ್ರಿಕೋದ್ಯಮ 125 ವರ್ಷ ಅಂತ ನಾವು ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕೂಡ ಮಾಡಿದ್ವಿ. ಈ ವಿಚಾರ ಸಂಕಿರಣದಲ್ಲಿ ಭಾರತದ ವಿಭಿನ್ನ ಕೋಣೆಗಳಿಂದ ಯಾವ್ಯಾವ ಪತ್ರಿಕೆಗಳು ಬರ್ತಾ ಇದೆ ಅಂತ ಎಲ್ಲ ಕೂಡ ಸಂಗ್ರಹ ಮಾಡಿದ್ವಿ ನಾವು. ಇವತ್ತಿಗೂ ಕೂಡ ಬೆಂಗಳೂರಿಂದ ನಾನು ಆಗ್ಲೇ ಹೇಳಿರೋ ಹಾಗೆ ಜನಾರ್ದನ್ ಹೆಗ್ಡೆ ಅವರ ಸಂಪಾದಕತ್ವದಲ್ಲಿ ಸಂಭಾಷಣ ಸಂದೇಶ ಎಂಬತಕ್ಕಂತಹ ಅತ್ಯಂತ ಮುದ್ದಾಗಿರ್ತಕ್ಕಂತಹ ಪತ್ರಿಕೆ ಅಸ್ಖಲಿತವಾಗಿ ಪ್ರತಿ ತಿಂಗಳು ಕೂಡ ಸಕಾಲಕ್ಕೆ ಬರುತ್ತೆ ಬೆಂಗಳೂರಿಂದ. ಹಾಗೇನೆ ಸಾಪ್ತಾಹಿಕ ಪತ್ರಿಕೆಗಳು ಬರ್ತಾ ಇದೆ. ಮೈಸೂರಿಂದ ಸುಧರ್ಮ ಎಂಬತಕ್ಕಂಥ ದೈನಂದಿನ ದಿನಪತ್ರಿಕೆ ಬರ್ತಾ ಇತ್ತು, ಈಗ ಸ್ವಲ್ಪ ಕಾಲದಿಂದ ಅದು ಸ್ಥಗಿತವಾಗಿರೋ ಹಾಗೆ ತೋರ್ತಾ ಇದೆ. ಸಾಗರ್ ವಿಶ್ವವಿದ್ಯಾಲಯ ಮಧ್ಯಪ್ರದೇಶದಿಂದ ಸಾಗರಿಕಾ ಎಂಬತಕ್ಕಂಥ ಪತ್ರಿಕೆ ಬರುತ್ತೆ, ಹಾಗೆಯೇ ಸೂರ್ಯೋದಯ ಎಂಬತಕ್ಕಂಥ ಪತ್ರಿಕೆ ಕಾಶಿಯಿಂದ ಬರುತ್ತೆ, ಭಾರತಿ ಎಂಬತಕ್ಕಂಥ ಪತ್ರಿಕೆ ರಾಜಸ್ಥಾನದ ಕ್ಯಾಪಿಟಲ್ ಆಗಿರ್ತಕ್ಕಂಥ ಜೈಪುರಿಂದ ಬರುತ್ತೆ. ಅನೇಕ ಪತ್ರಿಕೆಗಳು ಬೇರೆ ಕಡೆ ಬರ್ತಾ ಇದೆ. ಇನ್ನು ಮಹಿಳಾ ಸಾಹಿತ್ಯ ಹೇಗೆ ಬರ್ತಾ ಇದೆ? ಮಹಿಳಾ ಸಾಹಿತ್ಯವೂ ಕೂಡ ಅತ್ಯಂತ ಸೊಗಸಾಗಿ ಬರ್ತಾ ಇದೆ. ಮಹಿಳೆಯರನ್ನು ಯಾರೂ ಕೂಡ ಉಪೇಕ್ಷೆ ಮಾಡೋ ಹಾಗಿಲ್ಲ, ಯಾಕೆಂದ್ರೆ ವೇದ ಕಾಲದಿಂದಲೂ ಕೂಡ ಮಹಿಳೆಯರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಾಳಿದಾಸನಂತೆ ವಿಜಿಕಾ ವಿಜಯ ಎಂಬತಕ್ಕಂಥವರು ಕೂಡ ಆಗಿನ ಕಾಲದಲ್ಲೇ ಬರೀತಾ ಇದ್ರು ಎಂಬುದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳಿದೆ. ಹಾಗೆಯೇ ಆಧುನಿಕ ಸಮೃದ್ಧ ಸಾಹಿತ್ಯವನ್ನು ಪುಷ್ಟೀಕರಿಸುವುದರಲ್ಲಿ ವನಮಾಲಾ ಭವಲ್ಕರ್ ಎಂಬತಕ್ಕಂಥವರು ಸಾಗರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಅವರು NMKRV ಕಾಲೇಜು ಕೊಡತಕ್ಕಂತಹ ಶಾಶ್ವತಿ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ರಾಮ ವನಗಮನಂ ಎಂಬುದಾಗಿ ಒಂದು ನೃತ್ಯ ರೂಪಕವನ್ನು ಬರೆದಿದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಆದ ಬಳಿಕ ಅವರು ಅದನ್ನು ಕುರಿತು ಪಾದದಂಡ ಎಂಬತಕ್ಕಂಥ ಒಂದು ಏಕಾಂಕ ನಾಟಕವನ್ನು ಬರೆದಿದ್ದಾರೆ. ಪಾರ್ವತಿ ಪರಮೇಶ್ವರಿ ಎಂಬತಕ್ಕಂಥ ನಾಟಕವನ್ನು ಬರೆದಿದ್ದಾರೆ. ಹಾಗೆ ವಿಪ್ರಲಂಬ ಕಾವ್ಯವನ್ನು ಬರೆದಿರುವುದರಲ್ಲಿ ಅಗ್ನಿಶಿಖಾ ಎಂಬತಕ್ಕಂಥ ಕಾವ್ಯವನ್ನು ಬಿಲಾಸ್ಪುರದಲ್ಲಿ ಇರತಕ್ಕಂತಹ ಪುಷ್ಪಾ ದೀಕ್ಷಿತ್ ಅವರು ಬರೆದಿದ್ದಾರೆ. ಪಂಡಿತ ಕ್ಷಮಾರಾವ್ ಅವರಿಗೆ ಪಂಡಿತ ಎಂಬತಕ್ಕಂಥ ಬಿರುದ ಇದೆ. ಜ್ಞಾನೇಶ್ವರ, ರಾಮದಾಸು, ತುಕಾರಾಮು ಅವರ ಜೀವನವನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ಅವರು ಅನೇಕ ಮಹಾಕಾವ್ಯಗಳನ್ನು ಬರೆದಿದ್ದಾರೆ. ಮಹಿಳಾ ಸಾಹಿತ್ಯ ಸರ್, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ಆತ್ಮಕತೆ ಪ್ರಕಾರ ಕೂಡ ಸಂಸ್ಕೃತ ಸಾಹಿತ್ಯದಲ್ಲಿದೆ ಅಂತ ಒಂದೆರಡು ಮಾತಲ್ಲಿ ಹೇಳಿದ್ರು. ಸಾಮಾನ್ಯವಾಗಿ ಹಿಂದೆ ಏನಾಗ್ತಾ ಇತ್ತು ಅಂದ್ರೆ ತಮ್ಮ ಬಗ್ಗೆ ತಾವೇನು ಹೇಳ್ಕೋತಾನೆ ಇರಲಿಲ್ಲ. ಅದರಿಂದಾನೇ ಸಮೃದ್ಧ ಸಾಹಿತ್ಯದಲ್ಲಿ ಕೃತಿ ಗೊತ್ತಿದ್ರೆ ಕರ್ತೃ ಗೊತ್ತಿಲ್ಲ, ಕರ್ತೃ ಗೊತ್ತಿದ್ರೆ ಕೃತಿ ಗೊತ್ತಿಲ್ಲ ಎಂಬತಕ್ಕಂಥ ಒಂದು ಅಪವಾದ ಇತ್ತು. ಆದರೆ ಪೂನಾಲಿ ಇದ್ದಂತಹ ಓಗೇಟಿ ಪರೀಕ್ಷಿತ್ ಶರ್ಮಾ ಅವರು ತಮ್ಮ ಆತ್ಮಕಥೆಯನ್ನ ಅವರು ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಈ ಕಾಲಾಯ ತಸ್ಮೈ ನಮಃ ಎಂಬತಕ್ಕಂಥ ಆತ್ಮಕಥೆಯನ್ನ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡತಕ್ಕಂಥ ಸೌಭಾಗ್ಯ ನನಗೂ ಕೂಡ ಒದಗಿ ಬಂದಿತ್ತು. ಅದು ಕೂಡ ಅಚ್ಚಾಗಿದೆ. ಈಗ ಅಲ್ಲಿ ತನ್ನ ಜೀವನದಲ್ಲಿ ಏನೇನು ಘಟನೆಗಳು ನಡೆಯಿತು, ತಾವು ಹೇಗೆ ಕಷ್ಟಪಟ್ಟು ಸಮೃದ್ಧ ಅಭ್ಯಾಸವನ್ನು ಮಾಡಿದ್ರು ಅನ್ನೋದನ್ನ
ಅವರು ಅತ್ಯಂತ ಸುಗಮವಾಗಿ ತೋರಿಸಿಕೊಟ್ಟಿದ್ದಾರೆ. ಈ ಆತ್ಮಕಥಾ ಪ್ರಸಾರ ಜೊತೆಗೆ ಟ್ರಾವೆಲಾಗ್ಸ್ ಮತ್ತು ಪ್ರವಾಸ ಕಥನವೂ ಕೂಡ ಸಮೃದ್ಧ ಸಾಹಿತ್ಯದಲ್ಲಿ ಬರ್ತಾ ಇದೆ. ರಷ್ಯಾ ದೇಶದ ಪ್ರವಾಸ ಇತ್ಯಾದಿಗಳು. ಸರ್, ಇವತ್ತಿನ ಈ ಬೆಳಗು ಕಾರ್ಯಕ್ರಮಕ್ಕೆ ಬಂದು ನೀವು ಅನೇಕ ಉತ್ತಮ ವಿಚಾರಗಳನ್ನು, ನಮ್ಮ ಬುದ್ಧಿಮತ್ತೆಯನ್ನು ಹೆಚ್ಚಿಸುವಂತಹ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಇನ್ನು ಮುಂದೆ ರೈತರಿಗಾಗಿ ಕೆಲವು ಉಪಯುಕ್ತ ಮಾಹಿತಿಗಳು. ಉಗ್ರಾಣ ಕೀಟಗಳ ನಿಯಂತ್ರಣ ಮತ್ತು ಧಾನ್ಯ ಶೇಖರಣಾ ಕ್ರಮ. ಕೀಟಗಳು ಉಗ್ರಾಣಕ್ಕೆ ಎರಡು ರೀತಿಯಲ್ಲಿ ಪ್ರವೇಶಿಸುತ್ತವೆ. ಕೆಲವು ಕೀಟಗಳು ಕೊಯ್ಲಾದೊಡನೆ ಧಾನ್ಯದೊಡನೆ ಬರುತ್ತವೆ. ಆದುದರಿಂದ ಬೆಳೆ ಕೊಯ್ಲು ಮಾಡಿದ ನಂತರ ಸಂಗ್ರಹಿಸುವ ಧಾನ್ಯಗಳನ್ನು ಕೀಟಗಳ ಬಾಧೆಗೊಳಗಾಗುವುದನ್ನು ಮೊದಲೇ ರಕ್ಷಿಸುವುದು ಅವಶ್ಯಕ. ಜೊತೆಗೆ ಕೆಲವು ಕೀಟ ಬಂದ ಮೇಲೂ ಅವುಗಳ ಬಾಧೆ ನಿವಾರಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ. ಉಗ್ರಾಣದಲ್ಲೇ ಇರುವ ಕೆಲವು ಕೀಟಗಳು ಅಲ್ಲೇ ವೃದ್ಧಿಯಾಗುತ್ತವೆ. ಅದಕ್ಕಾಗಿ ಕಣಜ ಮತ್ತು ಸುಧಾರಿತ ಕಣಜಗಳಲ್ಲಿ ಧಾನ್ಯ ಶೇಖರಿಸುವ ಮುಂಚಿತವಾಗಿ ಕಣಜದ ಒಳಭಾಗದಲ್ಲಿರುವ ಕೀಟಗಳ ಮೊಟ್ಟೆ, ಕೋಶ ಮತ್ತಿತರ ಧೂಳು ಇತ್ಯಾದಿಗಳು ಇಲ್ಲದಂತೆ ಶುದ್ಧೀಕರಿಸಬೇಕು ಮತ್ತು ಕೀಟನಾಶಕವನ್ನು ಸಿಂಪರಿಸಿದ ನಂತರ ಕೆಲವು ಕಾಲ ಕಣಜವಿರುವ ಕೊಠಡಿಯ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಟ್ಟು ಆನಂತರ ಕಿಟಕಿಗಳನ್ನು ತೆರೆದಿಟ್ಟ ನಂತರ ಕನಿಷ್ಠ ತೇವಾಂಶಕ್ಕೆ ಹದವಾಗಿ ಒಣಗಿಸಿದ ಧಾನ್ಯಗಳನ್ನು ಕಸ ಕಡ್ಡಿಗಳಿಲ್ಲದಂತೆ ಹಾಗೂ ಧೂಳಿನ ಅಂಶವಿರದಂತೆ ಶುದ್ಧೀಕರಣ ಮಾಡಿದ ಮೇಲೆ ಧಾನ್ಯಗಳನ್ನು ಕ್ರಮವಾಗಿ ಶೇಖರಣೆ ಮಾಡುವುದು ಅವಶ್ಯಕ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಇಂದಿನ ದಿನಚರಿ ರೋಟರಿ ಸಂಸ್ಥೆ ಬೆಂಗಳೂರು ಹಾಗೂ ಆರ್ಟಿಸಂ ಸೊಸೈಟಿ ಆಫ್ ಇಂಡಿಯಾ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭ. ಸ್ಥಳ ನಿಮ್ಯಾನ್ಸ್ ಕನ್ವೆನ್ಷನ್ ಸೆಂಟರ್, ಹೊಸೂರು ರಸ್ತೆ, ಬೆಂಗಳೂರು. ಸಮಯ ಬೆಳಗ್ಗೆ 9:30. ಫ್ರೆಂಡ್ಸ್ ಆಫ್ ಆರ್ಗ್ಯಾನಿಕ್ ವತಿಯಿಂದ ರಾಷ್ಟ್ರೀಯ ರೈತ ನೀತಿ ಒಂದು ಸಂವಾದ ಮತ್ತು ಸಾವಯವ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ. ಸ್ಥಳ ಕೃಷಿ ತಂತ್ರಜ್ಞರ ಸಂಸ್ಥೆ, ಕ್ವೀನ್ಸ್ ರಸ್ತೆ, ಬೆಂಗಳೂರು. ಸಮಯ 4:00. ರಂಗ ನಿರಂತರ ತಂಡವು ಒಡನಾಡಿ ಬಂಧು ಸಿಜಿಕೆ ನೆನಪು ಕಾರ್ಯಕ್ರಮದೊಂದಿಗೆ ಅಲ್ಲಮ್ಮನ ಬಯಲಾಟ ನಾಟಕ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಸ್ಥಳ ಸಂಸಾ ಬಯಲು ರಂಗಮಂದಿರ, ಜೆಸಿ ರಸ್ತೆ, ಬೆಂಗಳೂರು. ಸಮಯ 6:30. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಡಾಕ್ಟರ್ ಎಸ್ಎಂ ಶಿವಪ್ಪ ಅವರಿಂದ ವಚನದಲ್ಲಿ ಮಹಿಳೆಯರು ಉಪನ್ಯಾಸ. ಸ್ಥಳ ಪರಿಷತ್ ಸಭಾಂಗಣ, ಶಿವರಾತ್ರೀಶ್ವರ ಕೇಂದ್ರ, 8ನೇ ವಿಭಾಗ, ಜಯನಗರ, ಬೆಂಗಳೂರು. ಸಮಯ 6:00. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ಬೆಳಗು ನೇರ ಪ್ರಸಾರ ಕಾರ್ಯಕ್ರಮದ ವೇಳೆ ಮುಗಿತಾ ಬಂದಿದೆ. ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿಗಳು ಸಮಾಜ ಸೇವಕರಾದಂತಹ ಶ್ರೀಮತಿ ಅನಿತಾ ಅವರು. ನಾಳಿನ ಬೆಳಗು ಕಾರ್ಯಕ್ರಮದೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.